Hi, my dear students, welcome to the video class. So in last video, we have discussed how to find inverse of a given matrix and also adjoint of a given matrix. So now in the today's class, we shall discuss some important problems regarding exercise 4.5. Very important problems which are appeared in the examination, okay? So take down first one. If A is equal to 2, first row, 2, 3, 1, minus 4, order 2 by 2 matrix he has given, and B matrix, order 2 by 2 matrix has given. So then verify that AB whole inverse is equal to what? B inverse, A inverse. So it's on the condition, it's on the property then, this property name madbeku now, verify madbeku. So general like AB whole inverse is equal to enanta, B inverse, A inverse anta find out madbeku. So you already got there. So formula for finding A inverse, this one is adjoint of A divided by determinant of A. So once nodi B inverse, A inverse illi kelidara antandmele, B inverse antide antandmele, first of all we should find determinant of B. So then suppose if determinant of B is not equal to 0, so then inverse of B is exist. ओके अदरवाइज नॉट राइट सो हागागि बी इनवर्स ए इनवर्स ಕೇಳಿರೋದಕ್ಕೆ ಅದಕ್ಕೆ ಫಸ್ಟ್ ಏನು ಮಾಡಿ ಸೊಲ್ಯೂಷನ್ ನಲ್ಲಿ ಟೇಕ್ ಡೌನ್ ಸೊಲ್ಯೂಷನ್ ಫಸ್ಟ್ ಡಿಟರ್ಮಿನೆಂಟ್ ಆಫ್ ಎ ಫೈಂಡ್ ಔಟ್ ಮಾಡಿ ಸೊ ಡಿಟರ್ಮಿನೆಂಟ್ ಆಫ್ ಎ ಏನಾಗಿದೆ ನಿಮಗೆ ಏನು ಬರುತ್ತೆ -11 ಬರ್ತದೆ ಸೊ ದಿಸ್ ಇಸ್ ನಾಟ್ ಈಕ್ವಲ್ ಟು 0 ಸೊ ದೇರ್ಫೋರ್ ಇನ್ವರ್ಸ್ ಆಫ್ ಎ ಇಸ್ ಎಕ್ಸಿಸ್ಟ್ ಅದರ ಸಿಮಿಲರ್ಲಿ ಏನು ಮಾಡಿ ಡಿಟರ್ಮಿನೆಂಟ್ ಆಫ್ ಬಿ ಫೈಂಡ್ ಔಟ್ ಮಾಡಿ ಬಿ ಮ್ಯಾಟ್ರಿಕ್ಸ್ ಇದೆ ಸೊ 2 ಬೈ 2 ಮ್ಯಾಟ್ರಿಕ್ಸ್ ಇದೆ ಡಿಟರ್ಮಿನೆಂಟ್ ಆಫ್ ಬಿ ಫೈಂಡ್ ಔಟ್ ಮಾಡಿ ನಿಮಗೆ 2 ಬೈ ಆರ್ಡರ್ 2 ಬೈ 2 ಈಸಿ ಇದೆ ಬಹಳ ಸೊ ಇಲ್ಲಿ ಮಾಡಿದ್ದೀನಿ ಸೊ ಏನು ಬರ್ತಾ ಇದೆ 1 ಬರ್ತಾ ಇದೆ ಸೊ ಹಾಗಾಗಿ ದೇರ್ಫೋರ್ ಇನ್ವರ್ಸ್ ಆಫ್ ಬಿ ಇಸ್ ಎಕ್ಸಿಸ್ಟ್ ಬಿಕಾಸ್ ಸೊ ದಿಸ್ ಮ್ಯಾಟ್ರಿಕ್ಸ್ ಇಸ್ ನಾನ್ ಸಿಂಗ್ಯುಲರ್ ಯಾಕಂದರೆ ಇನ್ವರ್ಸ್ ಆಫ್ ಬಿ ಇನ್ ಡಿಟರ್ಮಿನೆಂಟ್ ಆಫ್ ಬಿ ಏನು ಬರ್ತಾ ಇದೆ ನಾಟ್ ನಾನ್ ಜೀರೋ ಬರ್ತಾ ಇದೆ ಸೊ ಹಾಗಾಗಿ ದಿಸ್ ಒನ್ ಈಸ್ ನಾನ್ ಸಿಂಗ್ಯುಲರ್ ದಿಸ್ ಒನ್ ಈಸ್ ಆಲ್ಸೋ ನಾನ್ ಸಿಂಗ್ಯುಲರ್ ಸೊ ನೆಕ್ಸ್ಟ್ ಎ ಬಿ ಫೈಂಡ್ ಔಟ್ ಮಾಡಿ ನೋಡಿ ಎಲ್ ಎಚ್ ಎಸ್ ಪಾರ್ಟ್ ಇಲ್ಲಿ ಏನು ಕೇಳಿದ್ರೆ ಎ ಬಿ ಹೋಲ್ ಇನ್ವರ್ಸ್ ಅನ್ನು ಫೈಂಡ್ ಔಟ್ ಮಾಡಬೇಕು ಸೊ ಎ ಬಿ ಹೋಲ್ ಇನ್ವರ್ಸ್ ಫೈಂಡ್ ಔಟ್ ಮಾಡಬೇಕಂದ್ರೆ ಫಸ್ಟ್ ನನಗೇನು ಗೊತ್ತಿರಬೇಕು ಎ ಬಿ ಗೊತ್ತಿರಬೇಕು ಎ ಬಿ ಅಂದ್ರೆ ಏನು ಪ್ರಾಡಕ್ಟ್ ಪ್ರಾಡಕ್ಟ್ ಆಫ್ ಎ ಬಿ ಸೊ ಎರಡನ್ನು ಪ್ರಾಡಕ್ಟ್ ಮಾಡಿ ಸೊ ಪ್ರಾಡಕ್ಟ್ ಗೊತ್ತಿದೆ ನಿಮಗೆ ಯಾವ ರೀತಿ ಮಾಡ್ಬೇಕಂತೇಳಿ ಮ್ಯಾಟ್ರಿಸಸ್ ಅಲ್ಲಿ ನೋಡಿದ್ದೀನಿ ನಾನು ಹೌದಾ ಸೊ ಫಸ್ಟ್ ರೋ ಫಸ್ಟ್ ಕಾಲಮ್ 2 1 2 ಪ್ಲಸ್ ಇಂಟು ಮೈನಸ್ ಮೈನಸ್ 3 1 3 ಸೊ ನೆಕ್ಸ್ಟ್ 2 ಇಂಟು ಮೈನಸ್ 2 ಮೈನಸ್ 4 ಬರ್ತದೆ 3 3 9 ಬರ್ತದೆ ಸೊ ನೆಕ್ಸ್ಟ್ ಸೆಕೆಂಡ್ ರೋ ಫಸ್ಟ್ ಕಾಲಮ್ 1 ಇಂಟು 1 1 ಬರ್ತದೆ ಮೈನಸ್ ಇಂಟು ಮೈನಸ್ ಪ್ಲಸ್ 4 1 4 ಬರ್ತದೆ ಸೊ ನೆಕ್ಸ್ಟ್ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ 1 ಇಂಟು ಮೈನಸ್ 2 ಮೈನಸ್ 2 ಬರ್ತದೆ ಸೊ ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ ಮೈನಸ್ 4 3 12 ಓಕೆನಾ ಸೊ ಇವರು ಅಲ್ಜಿಬ್ರ ಇದೆ ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ ಆ್ಯಡ್ ಎಡಿಷನ್ ಇದೆ ಸಬ್ಟ್ರಾಕ್ಷನ್ ಇದೆ ಸೊ ಸಾಲ್ವ್ ಮಾಡಿದಾಗ ಏನು ಬರುತ್ತೆ ನಮಗೆ ಸೊ ಮೈನಸ್ 1 5 5 ಮೈನಸ್ 14 ಓಕೆನಾ ಸೊ ನೆಕ್ಸ್ಟ್ ಏನು ಬಂತು ನಿಮಗೆ ಎ ಬಿ ಬಂತು ಸೊ ನಾವು ಫೈಂಡ್ ಎ ಬಿ ಹೋಲ್ ಇನ್ವರ್ಸ್ ಓಕೆನಾ ಎ ಬಿ ಹೋಲ್ ಇನ್ವರ್ಸನ್ನು ಫೈಂಡ್ ಔಟ್ ಮಾಡಬೇಕು ಸೊ ಎ ಬಿ ಹೋಲ್ ಇನ್ವರ್ಸ್ನ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಏನು ಮಾಡಿ ಇಲ್ಲಿ ಬಂದಿದೆ ನೋಡಿ ಸೊ ಅದಕ್ಕಿಂತ ಮುಂಚೆ ಯಾಕಂದರೆ ಎ ಬಿ ಹೋಲ್ ಇನ್ವರ್ಸ್ ಎಕ್ಸಿಸ್ಟ್ ಆಗಿದೆ ಅಂತಂದರೆ ಫಸ್ಟ್ ಏನು ಎಕ್ಸಿಸ್ಟ್ ಆಗಬೇಕು ಡಿಟರ್ಮಿನೆಂಟ್ ಆಫ್ ಎ ಬಿ ಇಸ್ ನಾಟ್ ಈಕ್ವಲ್ ಟು ಜೀರೋ ಅಂತ ತೋರಿಸ್ಬೇಕು ನಾವು ಹಾಗೆ ಡಿಟರ್ಮಿನೆಂಟ್ ಆಫ್ ಎ ಬಿ ಇಟ್ ಕ್ಯಾನ್ ಬಿ ರಿಟನ್ ಆಸ್ ವಾಟ್ ಡಿಟರ್ಮಿನೆಂಟ್ ಆಫ್ ಎ ಇಂಟು ಡಿಟರ್ಮಿನೆಂಟ್ ಆಫ್ ಬಿ ಸೊ ಡಿಟರ್ಮಿನೆಂಟ್ ಆಫ್ ಎ ಏನು ಬಂದಿದೆ ನಮಗೆ ಇಲ್ಲಿ ಮೈನಸ್ 11 ಬಂದಿದೆ ಹಾಕ್ರಿ ಡಿಟರ್ಮಿನೆಂಟ್ ಆಫ್ ಬಿ ಏನು ಬಂದಿದೆ ಸೊ 1 ಬಂದಿದೆ ಸೊ 1 ಇಂಟು ಮೈನಸ್ 11 ಏನು ಬರ್ತದೆ ಮೈನಸ್ 11 ಸೊ ದಿಸ್ ಇಸ್ ನಾಟ್ ಈಕ್ವಲ್ ಟು ಜೀರೋ ಓಕೆನಾ ಸೊ ನಾವು ಫೈಂಡ್ ಸೊ ಎಲ್ ಎಚ್ ಎಸ್ ಪಾರ್ಟ್ ಸೊ ನಾವು ಸ್ಟಾರ್ಟ್ಸ್ ವಿತ್ ಎಲ್ ಎಚ್ ಎಸ್ ಪಾರ್ಟ್ ಎ ಬಿ ಹೋಲ್ ಇನ್ವರ್ಸ್ ನೋಡಿ ಎ ಇನ್ವರ್ಸ್ ಅಂದರೆ ಅಡ್ಜಾಯಿಂಟ್ ಆಫ್ ಎ ಡಿವೈಡ್ ಬೈ ಡಿಟರ್ಮಿನೆಂಟ್ ಆಫ್ ಎ ಸಿಮಿಲರ್ಲಿ ಎ ಬಿ ಹೋಲ್ ಇನ್ವರ್ಸ್ ಮೀನ್ಸ್ ವಾಟ್ ಅಡ್ಜಾಯಿಂಟ್ ಆಫ್ ಎ ಬಿ ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ ಬಿ ಓಕೆ ಸೊ ಡಿಟರ್ಮಿನೆಂಟ್ ಆಫ್ ಎ ಬಿ ಆಲ್ರೆಡಿ ನಿಮಗೆ ಬಂದಿದೆ ಏನು ಬಂದಿದೆ ಮೈನಸ್ 11 ಇದೆ ಸೊ ಹಾಕಿದ್ದೀವಿ ಸೊ ನಾವು ಫೈಂಡ್ ಅಡ್ಜಾಯಿಂಟ್ ಆಫ್ ಎ ಬಿ ನೋಡಿ ಅಡ್ಜಾಯಿಂಟ್ ಆಫ್ ಎ ಬಿ ಫೈಂಡ್ ಔಟ್ ಮಾಡಬೇಕಂದ್ರೆ ಎ ಬಿ ಮ್ಯಾಟ್ರಿಕ್ಸ್ ಬೇಕು ಸೊ ಎ ಬಿ ಮ್ಯಾಟ್ರಿಕ್ಸ್ ಎಲ್ಲಿದೆ ಇಲ್ಲಿದೆ ಸೊ ಇದರ ಅಡ್ಜಾಯಿಂಟ್ ಫೈಂಡ್ ಔಟ್ ಮಾಡೋದು ಭಾಳ ಸಿಂಪಲ್ ಹೇಳಿದ್ದೀನಿ ಆರ್ಡರ್ ಟು ಬೈಟ್ ಭಾಳ ವೆರಿ ವೆರಿ ಸಿಂಪಲ್ ಇದೆ ಸೊ ಜಸ್ಟ್ ಇಂಟರ್ಚೇಂಜ್ ದಿ ವಾಟ್ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಈ ಇಂಟರ್ಚೇಂಜ್ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ ಇಂಟರ್ಚೇಂಜ್ ಮಾಡಿ ಸೊ ಇಂಟರ್ಚೇಂಜ್ ಮಾಡಿದ ನೋಡಿ ಮೈನಸ್ 14 ಇಲ್ಲೋ ಮೇಲೆ ಹೋಗಿದೆ ಸೊ ಮೈನಸ್ 1 ಏನಾಗಿದೆ ಇಲ್ಲಿ ಕೆಳಗಡೆ ಬಂದಿದೆ ಓಕೆನಾ ಸೊ ನೆಕ್ಸ್ಟ್ ನಾನ್ ಡಯಾಗನಲ್ ಎಲಿಮೆಂಟ್ಸ್ ಇದೆ ಅಲ್ರಿ ಅವುಗಳನ್ನು ಏನು ಮಾಡಬೇಕು ಸೊ ಡೋಂಟ್ ಇಂಟರ್ಚೇಂಜ್ ಜಸ್ಟ್ ಚೇಂಜ್ ದ ಸೈನ್ ಸೈನ್ಗಳನ್ನು ಮಾತ್ರ ಚೇಂಜ್ ಮಾಡಿ ಸೊ ನೋಡಿ ಇಲ್ಲಿ ಎರಡು ಪಾಸಿಟಿವ್ ಇದೆ ಸೊ ಹಾಗೆ ಇಲ್ಲಿ ಏನು ಮಾಡಿದೆ ನಾನು ಎರಡನ್ನು ನೆಗೆಟಿವ್ ಕೊಟ್ಟೆ ಓಕೆನಾ ಸೊ ಹಾಗಾಗಿ ಇಲ್ಲಿ ಹೊರಗಡೆ ನೆಗೆಟಿವ್ ಇದೆ ಸೊ ಈಸ್ ಟರ್ಮ್ ಹ್ಯಾವಿಂಗ್ ನೆಗೆಟಿವ್ ಸೈನ್ ಸೊ ಹಾಗಾಗಿ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಸೊ ಆಲ್ ಟರ್ಮ್ಸ್ ಬಿಕಮ್ಸ್ ಪ್ಲಸ್ ಆಗುತ್ತೆ ಓಕೆ ಸೊ 1/11 ಹಾಗೆ ಇದೆ ಸೊ ಎಲ್ಲ ಟರ್ಮ್ ಏನಾಗುತ್ತೆ ಪಾಸಿಟಿವ್ ಆಗುತ್ತೆ ಕಾಲ್ ಇಟ್ ಆಸ್ ಇಕ್ವೇಷನ್ ನಂಬರ್ 1 ಇದನ್ನೇನು ಮಾಡಿ ಇಕ್ವೇಷನ್ 1 ಅಂತ ಹಾಗೆ ಕಾಲ್ ಮಾಡಿ ಸೊ ಹಾಗೆ ಏನು ಬಂತು ಎಲ್ ಎಚ್ ಎಸ್ ಏನು ಬಂತು ನಿಮಗೆ ಈ ರೀತಿ ಬಂದಿದೆ ಸೊ ನಾವು ಫೈಂಡ್ ಆರ್ ಎಚ್ ಎಸ್ ಪಾರ್ಟ್ ನೆಕ್ಸ್ಟ್ ಏನು ಮಾಡೋಣ ಆರ್ ಎಚ್ ಎಸ್ ಪಾರ್ಟ್ನ ಫೈಂಡ್ ಔಟ್ ಮಾಡೋಣ ನೋಡಿ ಆರ್ ಎಚ್ ಎಸ್ ಪಾರ್ಟ್ ಭಾಳ ಸಿಂಪಲ್ಲು ಹೌದಾ ಬಿ ಇನ್ವರ್ಸ್ ಎ ಇನ್ವರ್ಸ್ ಕೇಳಿದ್ದಾನೆ ಸೊ ಆಗ ನಮಗೆ ಬಿ ಇನ್ವರ್ಸ್ ಎ ಇನ್ವರ್ಸ್ ಅಂದರೆ ಏನ್ರಿ ಫಾರ್ಮುಲಾ ಗೊತ್ತಿದೆ ಸೊ ನಮಗೆ ಇದು ಬೇಕು ನಮಗೆ ಈ ಫಾರ್ಮುಲಾ ಹೌದಾ ಸೊ ಡಿಟರ್ಮಿನೆಂಟ್ ಆಫ್ ಏನು ಬಂದಿದೆ ನಮಗೆ ಇಲ್ಲಿ ಮೈನಸ್ 11 ಬಂದಿದೆ ಸೊ ಡಿಟರ್ಮಿನೆಂಟ್ ಆಫ್ ಬಿ ಏನು ಬಂದಿದೆ 1 ಬಂದಿದೆ ಸೊ ನೆನಪಲ್ಲಿ ಇಟ್ಕೊಳ್ಳಿ ಕೀಪ್ ಇಟ್ ಇನ್ ಮೈಂಡ್ ಸೊ ನಾವು ನೆಕ್ಸ್ಟ್ ಆರ್ ಎಚ್ ಎಸ್ ಪಾರ್ಟ್ ಬೇಕಲ್ಲ ಸೊ ಅದಕ್ಕೆ ಏನು ಮಾಡಿ ಈಗ ಬಿ ಇನ್ವರ್ಸ್ ಎ ಇನ್ವರ್ಸನ್ನು ಫೈಂಡ್ ಔಟ್ ಮಾಡೋಣ ಹಾಗಾದ್ರೆ ಬಿ ಇನ್ವರ್ಸ್ ಎ ಇನ್ವರ್ಸ್ ನೋಡಿ ಯಾವ ರೀತಿ ಬರುತ್ತೆ ಬಿ ಇನ್ವರ್ಸ್ ಎ ಇನ್ವರ್ಸ್ ಸೊ ತಗೊಳ್ಳಿ ಬಿ ಇನ್ವರ್ಸ್ ಬಿ ಇನ್ವರ್ಸ್ ಸೊ ಬಿ ಮ್ಯಾಟ್ರಿಕ್ಸ್ ಇದೆ ಅಲ್ರಿ ನಿಮಗೆ ಇಲ್ಲೇ ಬಿ ಮ್ಯಾಟ್ರಿಕ್ಸ್ ಇಲ್ಲಿದೆ ನೋಡಿ
ಹಾಗಾದ್ರೆ ಬಿ ಮ್ಯಾಟ್ರಿಕ್ಸ್ ಇಲ್ಲದೆ ಇದರ ಇನ್ವರ್ಸನ್ನು ಯಾವ ರೀತಿ ಫೈಂಡ್ ಔಟ್ ಮಾಡ್ಬೋದು? ಫಾರ್ಮುಲಾ ಏನಿದೆ, ಸೊ ಅಡ್ಜಾಯಿಂಟ್ ಆಫ್ ಬಿ ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಬಿ, ಇದು ಫಾರ್ಮುಲಾ ಇದೆ. ಓಕೆ, ಸೊ ಹಾಗಾದ್ರೆ ಆ ಡಿಟರ್ಮಿನೆಂಟ್ ಆಫ್ ಬಿ ಆಲ್ರೆಡಿ ಬಂದಿದೆ, ನಿಮ್ಮ ಡಿಟರ್ಮಿನೆಂಟ್ ಆಫ್ ಬಿ ಏನಾಗಿದೆ? ಸೊ 1 ಆಗಿದೆ. ಓಕೆ, ಸೊ ಅಡ್ಜಾಯಿಂಟ್ ಆಫ್ ಬಿ ಬೇಕು ನಮ್ಗೆ, ಅಡ್ಜಾಯಿಂಟ್ ಆಫ್ ಬಿ. ಸೊ ಇದು ಅಡ್ಜಾಯಿಂಟ್ ಬಿ ಹೇಗೆ ಫೈಂಡ್ ಔಟ್ ಮಾಡೋದು ಹೇಳಿದ್ದೀನಿ ನಿಮಗೆ. ಸೊ ಇವೆರಡನ್ನು ಪ್ರಿನ್ಸಿಪಲ್ ಡೈನಲ್ಲಿ ಮಾಡಿ, ಸೊ ಇವೆರಡನ್ನ ಏನು ಮಾಡಿ, ಇಂಟರ್ಚೇಂಜ್ ಮಾಡಿ. ಇಂಟರ್ಚೇಂಜ್ ಅಂದರೆ ಏನು? ಸೊ ಪ್ಲೇಸ್ಮೆಂಟ್. ಸೊ ನೆಕ್ಸ್ಟ್ ನಾನ್ ಡೈನಲ್ ಎಲಿಮೆಂಟ್ಸ್ಗಳನ್ನು ಏನು ಮಾಡಬೇಕು? ಜಸ್ಟ್ ಸೈನನ್ನು ಚೇಂಜ್ ಮಾಡಿ, ಚಿಹ್ನೆ ಚೇಂಜ್ ಮಾಡಬೇಕು. ಎರಡು ನೆಗೆಟಿವ್ ಇದೆ, ಪಾಸಿಟಿವ್ ಆಗುತ್ತೆ. ಸೊ 1, 2 ಆಗುತ್ತೆ. ಸೊ ಈಗ ಬಂದಿರೋದು ಏನು ನಿಮಗಿದು? ಬಿ ಇನ್ವರ್ಸ್. ಓಕೆನಾ? ಸೊ ಅದೇ ಥರ ಸಿಮಿಲರ್ಲಿ ಏನು ಮಾಡಿ, ಎ ಇನ್ವರ್ಸ್ ಫೈಂಡ್ ಔಟ್ ಮಾಡಿ. ಸೊ ಎ ಇನ್ವರ್ಸ್ ಏನು ಬರುತ್ತೆ? ಅಡ್ಜಾಯಿಂಟ್ ಆಫ್ ಎ ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ. ಓಕೆ, ಸೊ ಹಾಗಾದ್ರೆ ಏನಾಗುತ್ತೆ? 1 ಬೈ ಡಿಟರ್ಮಿನೆಂಟ್ ಆಫ್ ಎ. ಡಿಟರ್ಮಿನೆಂಟ್ ಆಫ್ ಎ ಆಲ್ರೆಡಿ ಬಂದಿದೆ, ಕಂಡುಹಿಡಿದ್ರೆ ನೀವು -11. ಸೊ ಪುಟ್ ಇಟ್. ಸೊ ನೆಕ್ಸ್ಟ್ ಅಡ್ಜಾಯಿಂಟ್ ಆಫ್ ಎ ಮ್ಯಾಟ್ರಿಕ್ಸ್ ಇಲ್ಲಿದೆ. ಸೊ ಅಡ್ಜಾಯಿಂಟ್ ಆಫ್ ಎ ಹೇಗೆ ಬರುತ್ತೆ? ಇಂಟರ್ಚೇಂಜ್ ದ ಪ್ರಿನ್ಸಿಪಲ್ ಡೈನಲ್ ಎಲಿಮೆಂಟ್ಸ್. -4 ಇಲ್ಲಿ ಹೋಗುತ್ತೆ, 2 ಈ ಕಡೆ ಬರುತ್ತೆ. ಸೊ ಹಾಗಾದ್ರೆ -4 ಇಲ್ಲಿ ಹೋಗಿದೆ. ಸೊ ನೆಕ್ಸ್ಟ್ ಏನಾಗುತ್ತೆ? 2 ಈ ಕಡೆ ಬರುತ್ತೆ. ಓಕೆ, ಕ್ಲಿಯರ್. ಸೊ ನೆಕ್ಸ್ಟ್ ಡಿಟರ್ಮಿನೆಂಟ್ ಆಫ್ ಎ ಇದೆ, ಇಲ್ಲಿ -4 ಇಲ್ಲಿ 2 ಇದೆ. ಆಮೇಲೆ ಇವೆಲ್ಲ ಎರಡನ್ನ ಏನು ಮಾಡಿ? ಸೊ ಜಸ್ಟ್ ಚೇಂಜ್ ದ ಸೈನ್, ಸೈನನ್ನು ಚೇಂಜ್ ಮಾಡಿ. ಇಲ್ಲಿ 1, 3 ಇದೆ. ಸೊ ಇಲ್ಲಿ ಏನಾಗುತ್ತೆ? -1 ಏನಾಗುತ್ತೆ? -3 ಆಗುತ್ತೆ. ಓಕೆ, ಕ್ಲಿಯರ್. ಸೊ ಇಲ್ಲಿ ಬಂದಿರೋದು ಏನು ನಿಮಗೆ? ಇಲ್ಲಿ ಬಂದಿರೋದೇನು? ಎ ಇನ್ವರ್ಸ್. ಸೊ ನಾವು ಫೈಂಡ್ LHS ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ದೀವಿ. ಸೊ RHS ಬೇಕು. ಹಾಗಾದ್ರೆ RHS ಪಾರ್ಟ್, ಸೊ RHS ಪಾರ್ಟ್, ವಾಟ್ ಈಸ್ RHS ಪಾರ್ಟ್ ನೋಡಿ. ಬಿ ಇನ್ವರ್ಸ್ ಎ ಇನ್ವರ್ಸ್ ಇದೆ. ಬಿ ಇನ್ವರ್ಸ್ ಎ ಇನ್ವರ್ಸ್ ಎರಡನ್ನ ಏನು ಮಾಡಿ? ಮಲ್ಟಿಪ್ಲಿಕೇಶನ್ ಮಾಡಿ. ಎರಡು ಮಲ್ಟಿಪ್ಲಿಕೇಶನ್ ಮಾಡಿದಾಗ ಏನು ಬರುತ್ತೆ ನೋಡಿ? 1 ಇದೆ, ಆ್ಯಸ್ ಇಟ್ ಈಸ್ 1 ಇದೆ. ಸೊ -11 ಬರ್ಕೊಂಬಿಡಿ. ಆಮೇಲೆ ಇವೆರಡನ್ನ ಮಲ್ಟಿಪ್ಲೈ ಮಾಡಿ. 3, 2. ಸೊ ನೆಕ್ಸ್ಟ್ ಏನಿದೆ? 1, 1. ಓಕೆನಾ? ಸೊ ನೆಕ್ಸ್ಟ್ ಇಲ್ಲಿ ಏನಿದೆ? ಇಲ್ಲಿ -4, -3, -1, 2. ಸೊ ಈ ರೀತಿ ಬರ್ತಾ ಇದೆ. ಓಕೆನಾ? ಸೊ ಎರಡನ್ನೂ ಮಲ್ಟಿಪ್ಲಿಕೇಶನ್ ಮಾಡಿ. ಮಲ್ಟಿಪ್ಲಿಕೇಶನ್ ಮಾಡಿದ ಏನು ಬರ್ತದೆ? ಸೊ 1 ಬೈ -11 ಆ್ಯಸ್ ಇಟ್ ಈಸ್ ಇಲ್ಲೇ ಇದೆ. ಸೊ ಫಸ್ಟ್ ರೋ ಫಸ್ಟ್ ಕಾಲಮ್, 3 ಇಂಟು -4 ಏನು ಬರ್ತದೆ ರೀ? -12. ಸೊ 2 ಇಂಟು -1 ಏನಾಗುತ್ತೆ? -2. ಸೊ ನೆಕ್ಸ್ಟ್ ಅದೇ ಥರ ಫಸ್ಟ್ ರೋ ಸೆಕೆಂಡ್ ಕಾಲಮ್, 3 ಇಂಟು -3 ಏನಾಗುತ್ತೆ ರೀ? ಇಲ್ಲಿ -9. ಓಕೆ, 3, 3 ಸ -9. ನೆಕ್ಸ್ಟ್ 2 ಇಂಟು 2 ಏನು ಬರುತ್ತೆ? +4 ಬರುತ್ತೆ. ಸೊ ನೆಕ್ಸ್ಟ್ 1 ಇಂಟು -4 ಏನಾಗುತ್ತೆ ಇಲ್ಲಿ? -4. ನೆಕ್ಸ್ಟ್ 1 ಇಂಟು -1, ಸೊ ದಟ್ ಈಸ್ -1. ಓಕೆ, ಕ್ಲಿಯರ್. 1 ಇಂಟು -3, ಸೊ ದಟ್ ಈಸ್ -3. ಸೊ ನೆಕ್ಸ್ಟ್ 1 ಇಂಟು 2 ಏನಾಗುತ್ತೆ ರೀ? ಇಲ್ಲಿ +2. ಸೊ ಈ ರೀತಿ ಬಂದಿದೆ. ಹಾಗಾದರೆ ನೆಕ್ಸ್ಟ್ ಬರುವಂಥ ಸ್ಟೆಪ್ ಏನ್ರಿ ಇದು? 1 ಬೈ -11 ಆ್ಯಸ್ ಇಟ್ ಇಸ್ ಹಾಗೆ ಬರ್ಕೊಳ್ಳಿ. ಸೊ ಇಲ್ಲಿ ಏನಾಗುತ್ತೆ ಇಲ್ಲಿ? ಸೊ -14 ಬರುತ್ತದೆ. ಕ್ಲಿಯರ್. ಸೊ ನೆಕ್ಸ್ಟ್ -9 +4 ಏನಾಗುತ್ತೆ ರೀ? ಇಲ್ಲಿ -5 ಬರುತ್ತದೆ. ಸೊ ನೆಕ್ಸ್ಟ್ ಇಲ್ಲಿ -5. ಕ್ಲಿಯರ್. ಇಲ್ಲಿ -3 ಏನಾಗುತ್ತೆ? ಇಲ್ಲಿ -1 ಬರುತ್ತೆ. ಸೊ ಹಾಗಾದರೆ ನೋಡಿ, ಇಲ್ಲಿ ನೆಗೆಟಿವ್ ಇದೆ. ಸೊ ಇಲ್ಲಿ ಕೂಡ ಏನಾಗಿದೆ? ಒಳಗಡೆ ನೆಗೆಟಿವ್ ಇದೆ. ಸೊ ಈ ಮಲ್ಟಿಪ್ಲೈ ಬೈ ನೆಗೆಟಿವ್ ಸೈನ್ ಟು ಈಚ್ ಆ್ಯಂಡ್ ಎವ್ರಿ ಎಲಿಮೆಂಟ್ ಇನ್ ಮ್ಯಾಟ್ರಿಕ್ಸ್. ಸೊ -2 -+ ಆಗಿ ಏನಾಗ್ಬಿಡ್ತದೆ ನಿಮಗೆ? ಡೈರೆಕ್ಟಾಗಿ ಏನಾಗ್ಬಿಡ್ತದೆ ರೀ? ಏನು ಬರುತ್ತೆ ಡೈರೆಕ್ಟಾಗಿ ನಿಮಗೆ? ಇಲ್ಲಿ ಲಾಸ್ಟ್ ಫೈನಲಿ, ಸೊ ಬಿ ಇನ್ವರ್ಸ್ ಎ ಇನ್ವರ್ಸ್ ಏನಾಗ್ತದೆ? ಸೊ ಏನಾಯಿತು? 1 ಬೈ 11. ಹೌದಾ? ಸೊ -2 -+ ಆಗಿ 14. ನೆಕ್ಸ್ಟ್ ಏನು? 5. ಸೊ ನೆಕ್ಸ್ಟ್ 5 ಹೌದ್ರಿ? ಕ್ಲಿಯರ್. ದಟ್ ಈಸ್ 1. ಸೊ ಹಾಗಾದ್ರೆ ಏನಾಯ್ತು ನಿಮಗೆ? ಕ್ಯಾಲಿಟ್ ಆಫ್ ದಿಸ್ ಮೀನ್ ಇಕ್ವೇಷನ್ ನಂಬರ್ 2. ಸೊ ಹಾಗಾದ್ರೆ ನೋಡಿ, ಫಾಲೋ ಮಾಡಿ ನೋಡಿ. ಫ್ರಮ್ ಇಕ್ವೇಷನ್ 1 ಆ್ಯಂಡ್ ಇಕ್ವೇಷನ್ 2 ಎರಡು ನೋಡಿ, ಕಂಪೇರ್ ಮಾಡಿ. 1 ಬೈ 11, 14, 5, 5, 1 ಸೇಮ್ ಬರ್ತಾ ಇದೆ. ಸೊ ಹಾಗಾದರೆ ಫ್ರಮ್ ಇಕ್ವೇಷನ್ 1 ಆ್ಯಂಡ್ 2 ಏನಾಯಿತು? ಫ್ರಮ್ ಇಕ್ವೇಷನ್ 1 ಆ್ಯಂಡ್ 2, ಸೊ ವಿ ಹ್ಯಾವ್ ಪ್ರೂವ್ಡ್, ಹೆನ್ಸ್ ಪ್ರೂವ್ಡ್. ಹಾಗಾದ್ರೆ ಏನಾಯ್ತು ಇಲ್ಲಿ? ಫ್ರಮ್ ಇಕ್ವೇಷನ್ 1 ಆ್ಯಂಡ್ 2 ತೆಗೆಯೋಣ ಇದನ್ನು. ಹಾಗಾದರೆ ಪ್ರಾಬ್ಲಮ್ ಏನಾಯಿತು? ಕ್ಲಿಯರ್. ದೇರ್ಫೋರ್ ಫ್ರಮ್ ಇಕ್ವೇಷನ್ 1 ಆ್ಯಂಡ್ 2. ಓಕೆನಾ? ಸೊ ಏನಾಗಿತ್ತು? ಹೆನ್ಸ್ ಪ್ರೂವ್ಡ್, ಹೆನ್ಸ್ ವೆರಿಫೈಡ್ ಅಂತ ಬರೀರಿ. ಹೆನ್ಸ್ ವೆರಿಫೈಡ್. ಯಾವ್ದನ್ನು ವೆರಿಫೈ ಮಾಡಿದ್ರಿ? ಸೊ ಎ ಬಿ ಹೋಲ್ ಇನ್ವರ್ಸ್ ಇಸ್ ಈಕ್ವಲ್ ಟು ವಾಟ್? ಬಿ ಇನ್ವರ್ಸ್ ಎ ಇನ್ವರ್ಸ್. ಸೊ ಇದೇ ಥರ ಇನ್ನೊಂದು ಪ್ರಾಬ್ಲಮ್ ಬುಕ್ಕಲ್ಲಿದೆ, ಟೆಕ್ಸ್ಟ್ ಬುಕ್ಕಲ್ಲಿದೆ. ಸೊ ಪ್ಲೀಸ್ ಸಾಲ್ವ್ ಇಟ್. ಓಕೆನಾ? ಸೊ ಟೇಕ್ ಡೌನ್. ನೆಕ್ಸ್ಟ್ ಕ್ವಶನ್. ಸೊ ನಾವು ಸೆಕೆಂಡ್ ಪ್ರಾಬ್ಲಮ್ ಟೇಕ್ ಡೌನ್. ಸೊ ವಾಟ್ ಈಸ್ ದ ಕ್ವಶನ್? ಸೊ ಅಂಡರ್ಸ್ಟ್ಯಾಂಡ್ ಕೇರ್ಫುಲಿ. ಇಫ್ ಎ ಈಸ್ ಎ ಗಿವನ್ ಮ್ಯಾಟ್ರಿಕ್ಸ್, ಫಸ್ಟ್ ರೋ 3, 1, ಸೆಕೆಂಡ್ ರೋ -1, 2, ಆರ್ಡರ್ 2 ಬೈ 2 ಮ್ಯಾಟ್ರಿಕ್ಸ್ ಹಿ ಹ್ಯಾಸ್ ಗಿವನ್. ಶೋ ದಟ್ ದಿಸ್ ಒನ್ a² - 5a + 7 ಈಸ್ ಈಕ್ವಲ್ ಟು 0, ಹೆನ್ಸ್ ಫೈಂಡ್ ಎ ಇನ್ವರ್ಸ್. ಸೊ ನೋಡಿ, ಇಲ್ಲಿ ಎ ಇನ್ವರ್ಸನ್ನು ಫೈಂಡ್ ಔಟ್ ಮಾಡಲಿಕ್ಕೆ ನಮಗೆ ಎರಡು ವೇಸ್ ಇದೆ. ಹೌದಾ? ಸೊ ಒಂದು ಬೈ ದ ಕಾನ್ಸೆಪ್ಟ್ ಆಫ್, ಬೈ ಯೂಸಿಂಗ್ ದ ಕಾನ್ಸೆಪ್ಟ್ ಆಫ್ ಅಡ್ಜಾಯಿಂಟ್ ಆಫ್ ಎ ಆ್ಯಂಡ್ ಡಿಟರ್ಮಿನೆಂಟ್ ಆಫ್ ಎ. ಓಕೆನಾ? ಫಾರ್ಮುಲಾ ಅಂತೂ ಆಲ್ರೆಡಿ ರೆಡಿ ಇದೆ, ಆ ಫಾರ್ಮುಲಾ ಬೇಕಂದ್ರೆ ಯೂಸ್ ಮಾಡ್ಬೋದು. ಇನ್ನೊಂದು ಬೆಸ್ಟ್ ಬೈ ನೋವಿಂಗ್ ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಷನ್ ಅಂತ ಕರಿತೀವಿ. ಅಂದರೆ ಈ ರೀತಿ ಕೊಟ್ಟಿದ್ದಾರೆ ಅಂತಂತಂದರೆ ಇದೇನಂತ ಕರಿತೀವಿ? ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಷನ್ ಅಂತ ಹೇಳ್ತೀವಿ. ಸೊ ಬಿಫೋರ್ ನಾವು ಪಿ ಯು ಸಿ ಮಾಡಬೇಕಾದಾಗ ನಮಗೇನಿತ್ತು? ಒಂದು ಫಾರ್ಮುಲಾ ಮೂನ್ ಥಿಯರಮ್ ಇತ್ತು, ಕೇಲಿ ಹ್ಯಾಮಿಲ್ಟನ್ ಥಿಯರಮ್ ಅಂತಿತ್ತು. ಬಟ್ ಇವಾಗಿಲ್ಲ, ಸಿಲೆಬಸ್ಸಿಗಿಲ್ಲ, ತೆಗೆದಿದ್ದಾರೆ. ಸೊ ನೀವು ಹೈಯರ್ ಸ್ಟಡೀಸ್ ಡಿಗ್ರಿಗೆ ಹೋದರೆ ಬರುತ್ತೆ. ಸೊ ಅಲ್ಲಿ ಏನು ಹೇಳ್ತಾನೆ ಕೇಲಿ ಹ್ಯಾಮಿಲ್ಟನ್ ಥಿಯರಮ್ ಏನು ಹೇಳುತ್ತೆ ಅಂತಂತಂದರೆ, ಎವ್ರಿ ಸ್ಕ್ವಯರ್ ಮ್ಯಾಟ್ರಿಕ್ಸ್ ಸಟಿಸ್ಫೈಸ್ ಎ ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಷನ್, ಆ್ಯಂಡ್ ಎವ್ರಿ ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಷನ್ ಸಟಿಸ್ಫೈಸ್ ಇಟ್ಸ್ ಕರೆಸ್ಪಾಂಡಿಂಗ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತಾನೆ. ಅಂದರೆ ಪ್ರತಿಯೊಂದು ಸ್ಕ್ವಯರ್ ಮ್ಯಾಟ್ರಿಕ್ಸ್ ಇದೆ ಅಂತಂದರೆ ಅದಕ್ಕೆ ಸಟಿಸ್ಫೈ ಆಗುವ ಹಾಗೆ ಒಂದು ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಷನ್ ಇರುತ್ತೆ.
ಆ ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಷನ್ ಇದೆ ಅಂತಂದರೆ ಅದು ಕರೆಸ್ಪಾಂಡ್ ಆಗಿರೋವಂಥ ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಎಕ್ಸಿಸ್ಟ್ ಇದ್ದೇ ಇರುತ್ತೆ ಅಂತ ಅದು ಥಿಯರಮ್ ಅದು. ಓಕೆನಾ? ಸೊ ಹಾಗಾಗಿ ಹಾಗಾದರೆ ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇದೆ ಅಂತಂದರೆ ಇದಕ್ಕೆ ನಾವೇನು ಮಾಡ್ಬೋದು, ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಷನನ್ನು ಬರಿಬೋದು. ಹಾಗಾಗಿ ಇಲ್ಲಿ ಏನು ಮಾಡಿದಾನೆ, ಶೋ ದಟ್ ಅಂತ ಹೇಳಿದ್ದಾರೆ. ಹಾಗಾದರೆ ಇದರ ಮ್ಯಾಟ್ರಿಕ್ಸ್ನ ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಷನ್ ಅವನು ಕೊಟ್ಟಿದ್ದಾನೆ. ಓಕೆನಾ? ಈ ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಷನ್ ಹೇಗೆ ಬರಿಬೇಕಂತ ಹೇಳ್ತೀನಿ, ಭಾಳ ಸಿಂಪಲ್ ಇದೆ, ಏನಿಲ್ಲ. ಸೊ ಜಸ್ಟ್ ಇದೇನು ಮಾಡಿ ಒಂಥರ ಕ್ವಾಡ್ರಾಟಿಕ್ ಇಕ್ವೇಷನ್ ಥರ ಇದೆ ಅಷ್ಟೇ, ಬೇರೆ ಏನೂ ಇಲ್ಲ. ಆರ್ಡರ್ 2/2 ಇದೆ ಅಂತಂದರೆ ಇಲ್ಲಿ ಏನಾಗಿರುತ್ತೆ, ಹೈಯರ್ ಆರ್ಡರ್ ಏನಾಗಿರುತ್ತೆ ಇಲ್ಲಿ 2 ಇರುತ್ತದೆ ಅಷ್ಟೇ. ಓಕೆನಾ? ಸೊ ನೆಕ್ಸ್ಟ್ ಏನು ಬರುತ್ತೆ ನೋಡಿ, ಇಲ್ಲಿ ಆಲ್ಟರ್ನೇಟಿವ್ ಸೈನ್ ಬರ್ತವೆ, ಪ್ಲಸ್ ಮೈನಸ್ ಪ್ಲಸ್ ಈ ರೀತಿ ಬರುತ್ತೆ. ಓಕೆನಾ? ಸೊ ಇಲ್ಲಿ ಎ ಸ್ಕ್ವೇರ್ ಇದೆ ಅಂತಂದರೆ ಇಲ್ಲಿ ಏನು ಪ್ಲಸ್ ಇದೆ, ಸೊ ನೆಕ್ಸ್ಟ್ ಏನು ಬರ್ತದೆ ನಿಮಗೆ, ಇಲ್ಲಿ ಮೈನಸ್ ಬರ್ತದೆ, ಇಲ್ಲೊಂದು ಟರ್ಮ್ ಬರ್ತದೆ, ಇಲ್ಲೊಂದು ಬಾಕ್ಸ್ ಬರ್ತದೆ, ಒಂದು ಫಿಲಪ್ ಆಗುತ್ತೆ ಟರ್ಮು, ಇಲ್ಲಿ ಹಾಗೆ ಇರುತ್ತೆ ಪ್ಲಸ್ ಮೈನಸ್ ಪ್ಲಸ್ ಮತ್ತು ಇಲ್ಲಿ ಪ್ಲಸ್ ಬರ್ತದೆ. ಓಕೆನಾ? ಸೊ ಇಲ್ಲೊಂದು ಇರುತ್ತೆ, ನೆಕ್ಸ್ಟ್ ಲೈ ಹಂಗೆ ಇರುತ್ತೆ. ಇದು ಜನರಲ್ ಫಾರ್ಮುಲಾ, ಇದು ಎವ್ರಿ ಆರ್ಡರ್ 2/2 ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಷನ್ ಈ ರೀತಿ ಇರುತ್ತೆ. ಹಾಗಾಗಿ ಇಲ್ಲಿ ಬಾಕ್ಸ್ ಬರೆದಿನ ಸರ್, ಇಲ್ಲಿ ಏನು ಫಿಲಪ್ ಆಗುತ್ತೆ ಸರ್? ಸೊ ನೋಡಿ, ಇಲ್ಲಿ ಬೇರೆ ಏನು ಫಿಲಪ್ ಆಗಲ್ಲ, ಇಲ್ಲಿ ಎ ಸ್ಕ್ವೇರ್ ಇದೆಯಲ್ಲ, ಇಲ್ಲಿ ಇಲ್ಲಿ ಮಿಡಲ್ ಏನು ಬರ್ತದೆ ಅಂತಂದರೆ ಇಲ್ಲಿ ಯಾವಾಗಲೂ ಟ್ರೇಸ್ ಅಂತ ಕರಿತೀವಿ, ಟ್ರೇಸ್ ಆಫ್ ಅ ಮ್ಯಾಟ್ರಿಕ್ಸ್ ಅಂತ. ಸೊ ಟ್ರೇಸ್ ಅಂದರೆ ಏನಿಲ್ಲ ನೋಡಿ, ಇಲ್ಲಿ ಟ್ರೇಸ್ ಆಫ್ ಅ ಮ್ಯಾಟ್ರಿಕ್ಸ್ ಅಂದರೆ ಏನು ರೀ, ಇದ್ರ ಟ್ರೇಸ್ ಹೆಂಗೆ ಫೈಂಡ್ ಔಟ್ ಮಾಡ್ಬೇಕು ಹೇಳಿದ್ದೀನಿ ಆಲ್ರೆಡಿ ನಿಮ್ಗೆ, ಟ್ರೇಸ್ ಆಫ್ ಅ ಮ್ಯಾಟ್ರಿಕ್ಸ್ ಅಂದರೆ ಏನು ಅಂತ. ಸೊ ಸಮ್ ಆಫ್ ಆಲ್ ಪ್ರಿನ್ಸಿಪಲ್ ಡೈಮಿಲ್ ಎಲಿಮೆಂಟ್ಸ್, ಇಟ್ ಇಸ್ ಎ ವ್ಯಾಲ್ಯೂ. ಟ್ರೇಸ್ ಆಫ್ ಅ ಮ್ಯಾಟ್ರಿಕ್ಸ್ ಮೀನ್ಸ್ ವಾಟ್? ಇಟ್ ಇಸ್ ಎ ವ್ಯಾಲ್ಯೂ. ಸೊ ಹೌ ವಿ ಕ್ಯಾನ್ ಗೆಟ್ ಇಟ್ ಮೀನ್ಸ್ ವಿ ಶುಡ್ ಆ್ಯಡ್ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್. ನೋಡಿ, ಎಲಿಮೆಂಟ್ಸ್ ಏನೇ ಎರಡನ್ನ ಆ್ಯಡ್ ಮಾಡಿದೆ ಬರುವಂಥದ್ದೇ ಟ್ರೇಸ್. ಈಗ 3+2 ಆ್ಯಡ್ ಮಾಡಿದ್ರೆ ಬರುತ್ತೆ 5 ಬರುತ್ತೆ. ಹಾಗಾದರೆ ಟ್ರೇಸ್ ಆಫ್ ಮ್ಯಾಟ್ರಿಕ್ಸ್ ಏನು ಬರುತ್ತೆ ರೀ? 5 ಅನ್ನೋದು ವ್ಯಾಲ್ಯೂ ಅದು. ಹಾಗಾಗಿ ಇಲ್ಲೇನು ಬರುತ್ತೆ? 5 ಬರುತ್ತೆ. ಓಕೆನಾ? ಪ್ಲಸ್ ಹಾಗಾದ್ರೆ ಇಲ್ಲೇನು ಬರುತ್ತೆ ಸರ್, ಇದೇನು ಸರ್ ಪ್ಲೇಸ್ ಅಂತಂದರೆ? ಸೊ ಇದೇನಾಗಂತಂದರೆ, ಇದನ್ನು ದಿಸ್ ಇಸ್ ನಥಿಂಗ್ ಬಟ್ ಡೆಟರ್ಮಿನೆಂಟ್ ಆಫ್ ಎ ಅಂತ. ಆ ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾನಂತಂದರೆ ಇದರ ಡೆಟರ್ಮಿನೆಂಟೇ ಇಲ್ಲಾಗಿರುತ್ತೆ, ಈ ಪ್ಲೇಸಿಗೆ ಬರುತ್ತೆ. ಓಕೆನಾ? ಸೊ ಹಾಗಾಗಿ ಡೆಟರ್ಮಿನೆಂಟ್ ಬರ್ತಾ ನೋಡಿ, ಇಲ್ಲ 3 ಏನು ಬರ್ತದೆ ನಿಮಗೆ, ಇಲ್ಲ 3 ಏನಾಗುತ್ತೆ? ಸೊ 6 ಆಗುತ್ತೆ ಮೈನಸ್. ಸೊ ನೆಕ್ಸ್ಟ್ ಏನು ಬರ್ತದೆ ನೋಡಿರಿ, -1 × 1 ಹೌದಾ, -2 − +. ಸೊ ಏನು ಬಂತು? 7 ಬಂತು. ಸೊ ಹಾಗೆ ಬರುವಂಥದ್ದು ಏನಾಗಿರುತ್ತೆ? ಡೆಟರ್ಮಿನೆಂಟ್ ಆಫ್ ಎ. ಹಾಗಾಗಿ ಇದೇನು ಬರುತ್ತೆ ನಿಮಗಿದು? ಸೊ ದಿಸ್ ಈಸ್ ವಾಟ್? 7. ಓಕೆನಾ? ಸೊ ಪ್ಲೀಸ್ ರಿಮೆಂಬರ್, ಇದು ಆರ್ಡರ್ 2/2 ಇದೆ. ಸೊ 3/3 ಬಂದಾಗ ನಾನು ಮತ್ತೆ ಅದನ್ನು ಹೇಳ್ತೀನಿ, ಅದು ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಷನ್ ಹೇಗಿರುತ್ತೆ ಅಂತ ನಾನು ಡೈರೆಕ್ಟಾಗಿ ಹೇಳ್ತೀನಿ. ಹಾಗಾದರೆ ಇದು ಡೈರೆಕ್ಟಾಗಿ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡಿ ತಕ್ಷಣ ಹೇಳ್ಬೋದು. ಸೊ ಅದು ಆರ್ಡರ್ 2/2 ಇದ್ರೆ ಮಾತ್ರ, 3/3 ಬೇರೆ ಥರ ಇದೆ. ಹಾಗಾದ್ರೆ ಒಂದು ಕ್ಯಾರೆಕ್ಟರಿಸ್ಟಿಕ್ ಕೊಟ್ಟಿದ್ದಾನೆ, ಇವಿಕ್ ಇಕ್ವೇಷನ್ ಕೊಟ್ಟಿದ್ದಾರೆ ಅಂತಂದರೆ, ಸೊ ಲಾಸ್ಟ್ ಇಲ್ಲಿ ಬರೋದು ಏನಾಗಿರುತ್ತೆ ನಿಮಗಿಲ್ಲಿ, ದಿಸ್ ಈಸ್ ವಾಟ್ ಡೆಟರ್ಮಿನೆಂಟ್ ಆಫ್ ಇದ್ರ ಡೆಟರ್ಮಿನೆಂಟ್ ಆಗಿರುತ್ತೆ. ಇಲ್ಲಿ ಮಿಡಲ್ ಬರೋದು ಏನಾಗಿರುತ್ತೆ ನಿಮಗೆ? ಟ್ರೇಸ್ ಆಗಿರುತ್ತೆ, ಟ್ರೇಸ್ ಆಫ್ ದಿಸ್ ಮ್ಯಾಟ್ರಿಕ್ಸ್ ಆಗಿರುತ್ತೆ. ಓಕೆನಾ? ಕ್ಲಿಯರ್? ಸೊ ಹಾಗಾಗಿ, ಸೊ ಪ್ಲೀಸ್ ರಿಮೆಂಬರ್ ದಿಸ್ ಪಾಯಿಂಟ್. ಸೊ ಹೈಯರ್ ಆರ್ಡರ್ ಥಿಂಕಿಂಗ್ ಅಷ್ಟೇ, ಇದು ಬೇರೆ ಏನಿಲ್ಲ. ಸೊ ನೆನಪಿಟ್ಕೊಳ್ಳಿ, ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಷನ್ ಕೊಟ್ಟಿದ್ದಾರೆ, ರೈಟ್? ಸೊ ಈಗೇನು ಮಾಡೋಣ ಆಗಬೇಕು, ವಿತೌಟ್ ಯೂಸಿಂಗ್ ದ ಫಾರ್ಮುಲಾ ಮೀನ್ಸ್ ಎ ಇನ್ವರ್ಸ್ ಫಾರ್ಮುಲಾ ಯೂಸ್ ಮಾಡಲಾರ್ದೆ ನಾವೇನು ಮಾಡೋಣ, ಅಡ್ಜಾಯಿಂಟ್ ಆಫ್ ಏನ ಫೈಂಡ್ ಔಟ್ ಮಾಡೋಣ. ಓಕೆನಾ? ಸೊ ಹಾಗಾದ್ರೆ ಏನು ಮಾಡ್ತೀರಿ ನೆಕ್ಸ್ಟ್ ನೋಡಿ, a² − 5 + 7 = 0. ಇದನ್ನು ತೋರಿಸೋದು ಹೇಗೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ ನಿಮಗದು. ಸೊ ಅದನ್ನು ಮುಂಚೆ ನೀವು ಮಾಡಿದಿರಿ, ಅದನ್ನು ನಾನೇನು ತೋರಿಸೋ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ. ಸೊ ಈ ಶೋ ದಟ್ ಅಂತಿದ್ದಲ್ಲ, ಇದು ನಿಮಗೆ ಬಿಟ್ಟಿರೋ ವರ್ಕ್, ಇದು ಹೋಮ್ವರ್ಕ್ ತೊಗೊಳ್ಳಿ, ನೀವೇ ಮಾಡಿರಿ ಇದನ್ನು. ಯಾಕಂದರೆ ನಾವು ಮ್ಯಾಟ್ರಿಸಸ್ಸಲ್ಲಿ ನಾವು ಈ ಥರದ ಪ್ರಾಬ್ಲಮ್ಸ್ನ ಇನ್ನೂ ಬಿಗ್ ಬಿಗ್ ಪ್ರಾಬ್ಲಮ್ನ ನಾನು ಮಾಡಿದ್ದೀನಿ, ಇದನ್ನು ತೋರ್ಸೋದು ಮಾಡಿದ್ದೀನಿ. ಎ ಸ್ಕ್ವೇರ್ ಫೈಂಡ್ ಔಟ್ ಮಾಡೋದು ಗೊತ್ತೇ ಇದೆ ನಿಮಗೆ, ಎ ಮ್ಯಾಟ್ರಿಕ್ಸ್ ಇದೆ. ಸೊ ಇನ್ನೊಂದು ಎ ಮ್ಯಾಟ್ರಿಕ್ಸ್ ಬರ್ಕೊಂಡು ಎರಡನ್ನು ಮಲ್ಟಿಪ್ಲೈ ಮಾಡಿ ನಿಮ್ಗೆ ಏನು ಸಿಗುತ್ತೆ? ಎ ಸ್ಕ್ವೇರ್ ಸಿಗುತ್ತೆ. ಸೊ ನೆಕ್ಸ್ಟ್ 5a + 7i ಈಕ್ವಲ್ ಟು 0 ಇದೆ. ಆದರೂ ಒಂದು ತೋರಿಸ್ತೀನಿ, ಇರಲಿ, ತೊಗೊಳ್ಳಿ. ಸೊ ಫಸ್ಟ್ a × a ಮಾಡಿದಾಗ, ಸೊ ನಮಗೇನು ಬರುತ್ತೆ? ಎ ಸ್ಕ್ವೇರ್ ಬರುತ್ತೆ. ಹಾಗಾದ್ರೆ ಎ ಸ್ಕ್ವೇರ್ ಮಾಡಿದಾಗ ಏನು ಬರುತ್ತೆ? 3 − 1 − 1 − 2. ಓಕೆ, ಕ್ಲಿಯರ್? ಸೊ ಫೈಂಡ್ ಔಟ್ ಮಾಡಿ a × a, 3 − 1 − 1 − 2. ಸೊ ಎರಡು ಮಲ್ಟಿಪ್ಲಿಕೇಶನ್ ಮಾಡಿ, ಫಸ್ಟ್ ಆಫ್ ಫಸ್ಟ್ ಕಾಲಮ್ 3 ಏನು ಬರ್ತದೆ? ಸೊ 9. ಸೊ ನೆಕ್ಸ್ಟ್ −1 − 1 ಬರ್ತದೆ. ಫಸ್ಟ್ ಆಫ್ ಸೆಕೆಂಡ್ ಕಾಲಮ್ 3 ಏನು ಬರ್ತದೆ? 3. ಸೊ 1 × 2 ಏನಾಗುತ್ತೆ? +2. ಸೊ ನೆಕ್ಸ್ಟ್ ಸೆಕೆಂಡ್ ಆಫ್ ಫಸ್ಟ್ ಕಾಲಮ್ −1 × 3 ಏನು ಬರ್ತದೆ ರೀ? −3. ಸೊ ನೆಕ್ಸ್ಟ್ 2 × −1 ಏನಾಗುತ್ತೆ? −2. ಈ ರೀತಿ ಸೆಕೆಂಡ್ ಆಫ್ ಫಸ್ಟ್ ಕಾಲಮ್ −1 × 3 −3, 2 × −1 − 2. ಸೆಕೆಂಡ್ ಆಫ್ ಸೆಕೆಂಡ್ ಕಾಲಮ್ −1 × 1 − 1, 2 × 2 ಏನಾಗುತ್ತೆ? +4 ಆಗುತ್ತೆ. ಸೊ ಹಾಗಾದರೆ ವಾಟ್ ಈಸ್ ಎ ಸ್ಕ್ವೇರ್? 9 − 1 = 8, 3 + 2 ಈಸ್ 5, −3 − 2 ಬಿಕಮ್ಸ್ −5, −1 + 4 ಇಟ್ ಬಿಕಮ್ಸ್ ವಾಟ್? +3. ಸೊ ನಿಮಗೇನು ಬಂದಿದೆ ಅಲ್ರಿ, ಇದೇನು ರೀ ಅದು? ಎ ಸ್ಕ್ವೇರ್. ಓಕೆ, ಕ್ಲಿಯರ್? ಸೊ ನೆಕ್ಸ್ಟ್ ಎ ಸ್ಕ್ವೇರ್ ಸಿಕ್ಕಿತು. ಸೊ ಆಮೇಲೆ 5a ಬೇಕು ನಿಮಗೆ. ಸೊ 5a ಫೈಂಡ್ ಔಟ್ ಮಾಡಿ, ಯಾವ ರೀತಿ ಬರುತ್ತೆ 5a? ಸೊ ಆಲ್ರೆಡಿ ಹೇಳಿದ್ದೀನಿ, ಎ ಮ್ಯಾಟ್ರಿಕ್ಸ್ ಏನಿದೆ? 3 − 1 − 1 − 2. ಸೊ ಮಲ್ಟಿಪ್ಲೈ ಈಚ್ ಆ್ಯಂಡ್ ಎವ್ರಿ ಎಲಿಮೆಂಟ್ ಬೈ 5. ಸೊ 5 ಇಂದ ಮಲ್ಟಿಪ್ಲೈ ಮಾಡಿದಾಗ ಏನು ಬರುತ್ತೆ? 5 × 3 ಏನಾಗುತ್ತೆ ರೀ ಇಲ್ಲೇ? 15. 5 × 1 = 5, 5 × −1 = 5, 5 × 2 = 10. ಸೊ ದಿಸ್ ಈಸ್ ವಾಟ್? 5a. ಓಕೆನಾ? ಸೊ ನೆಕ್ಸ್ಟ್ ಏನು ಬೇಕು ನಿಮಗೆ? +7i. ಐ ಮೀನ್ಸ್ ವಾಟ್? ಐಡೆಂಟಿಟಿ ಮ್ಯಾಟ್ರಿಕ್ಸ್. ಸೊ 7i. ಸೊ ಐಡೆಂಟಿಟಿ ಮ್ಯಾಟ್ರಿಕ್ಸ್ ನಿಮ್ಗೆ ಗೊತ್ತೇ ಇದೆ, ಐಡೆಂಟಿಟಿ ಮ್ಯಾಟ್ರಿಕ್ಸ್ ನೋಡಿ, ಆರ್ಡರ್ 2/2 ಕೊಟ್ಟಿದ್ದಾನಂದರೆ, ಸೊ 1 0 0 1, ಇದು ಐಡೆಂಟಿಟಿ ಮ್ಯಾಟ್ರಿಕ್ಸ್ ನಿಮ್ಗೆ ಗೊತ್ತಿದೆ ನಿಮಗೆ. ಸೊ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಏನು ಬರ್ತದೆ ನಿಮಗೆ? 7 0 0 7 ಅಂತ ಬರುತ್ತೆ. ಎಸ್,
सर नो राइट सो अगर ए स्क्वायर फाइव ए सेवन ए फैंड आउट मारे सो फैंड आउट मैं हाक्री सो हाकदेन बमेंगे जीरो बरत चेक ए स्क्वायर माइनस फाइव ए प्लस सेवन ए इज इक्वल टू ऐन जीरो सो जीरो बरबे नोड़ी हाक्र नो नम जीरो बरत ए स्क्वायर अंदर ऐन बरत निम्ले एट फाइव माइनस फाइव थ्री सो दिस इज ए स्क्वायर माइनस फाइव ए ನೋಡಿ ಮೈನಸ್ ಮೈನಸ್ ಹಾಗೆ ಬರೀಬೇಕು ಫೈವ್ ಎ ಮಾತ್ರ ಬಂದಿದೆ ನಿಮಗೆ ಇದನ್ನಲ್ಲಿ ಹಾಕಬೇಕು ಸೊ ಫಿಫ್ಟೀನ್ ಫೈವ್ ಮೈನಸ್ ಫೈವ್ ಟೆನ್ ಈ ರೀತಿ ಹಾಕಬೇಕು ಓಕೆನಾ ಕ್ಲಿಯರ್ ಸೊ ನೆಕ್ಸ್ಟ್ ಪ್ಲಸ್ ಸೆವೆನ್ ಐ ಸೆವೆನ್ ಐ ನೋಡಿ ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ರೆ ನೀವು ಇಲ್ಲಿ ಏನು ಬಂದಿದೆ ಜೀರೋ ಸೆವೆನ್ ಜೀರೋ ಜೀರೋ ಸೆವೆನ್ ಬಂದಿದೆ ನಮಗೆ ಸೊ ಸಬ್ಸ್ಟಿಟ್ಯೂಟ್ ಇಟ್ ಸೆವೆನ್ ಜೀರೋ ಸೊ ನೆಕ್ಸ್ಟ್ ಏನು ಬರುತ್ತೆ ಜೀರೋ ಸೆವೆನ್ ಇಸ್ ಈಕ್ವಲ್ ಟು ಜೀರೋ ಸೊ ಜೀರೋ ಅಂತ ಪ್ರೂವ್ ಮಾಡಬೇಕು ಈಗ ನಾವು ಸೊ ನೋಡಿ ಏನು ಬರುತ್ತೆ ಸೊ ಏಯ್ಟ್ ನೋಡಿ ಏಯ್ಟ್ ಮೈನಸ್ ಫಿಫ್ಟೀನ್ ಮಾಡಿದಾಗ ಏನು ಬರುತ್ತೆ ನಿಮಗೆ ಸೊ ಏನು ಬರುತ್ತೆ ಮೈನಸ್ ಸೆವೆನ್ ಬರ್ತದೆ ಇವೆರಡು ಕರೆಸ್ಪಾಂಡಿಂಗ್ ಫಸ್ಟ್ ಇವೆರಡನ್ನ ಏನು ಮಾಡಿ ಸಪ್ರಾಕ್ಟ್ ಮಾಡಿ ಬಂದಿರೋ ಆನ್ಸರಿಗೆ ಆಮೇಲೆ ಇದನ್ನು ಏನು ಮಾಡಬೇಕು ಆ್ಯಡ್ ಮಾಡಬೇಕು ಸೊ ಮೈನಸ್ ಸೆವೆನ್ ಬರ್ತದೆ ನೆಕ್ಸ್ಟ್ ಫೈವ್ ಮೈನಸ್ ಫೈವ್ ಏನಾಗುತ್ತೆ ಇಲ್ಲಿ ನೋಡಿ ಫೈವ್ ಮೈನಸ್ ಫೈವ್ ಜೀರೋ ಮೈನಸ್ ಫೈವ್ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಫೈವ್ ಆಗುತ್ತೆ ಇದು ಕೂಡ ಏನಾಗುತ್ತೆ ಸ್ಟಿಲ್ ಜೀರೋ ಸೊ ಇದೇನಾಗುತ್ತೆ ತ್ರೀ ಮೈನಸ್ ಟೆನ್ ಏನಾಗುತ್ತೆ ಇಲ್ಲಿ ಕಂಪ್ಲೀಟ್ ಏನಾಗುತ್ತೆ ಮೈನಸ್ ಸೆವೆನ್ ಬರ್ತದೆ ಪ್ಲಸ್ ಸೊ ಇಲ್ಲೇನಿದೆ ಸೆವೆನ್ ಜೀರೋ ಜೀರೋ ಸೆವೆನ್ ಇದೆ ಓಕೆನಾ ಸೊ ನೋಡಿ ಎರಡು ಆ್ಯಡ್ ಮಾಡಿದಾಗ ಏನು ಬರುತ್ತೆ ಮೈನಸ್ ಸೆವೆನ್ ಪ್ಲಸ್ ಸೆವೆನ್ ಜೀರೋ ಜೀರೋ ಪ್ಲಸ್ ಜೀರೋ 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 ಪ್ಲಸ್ ಜೀರೋ ಜೀರೋ ಮೈನಸ್ ಸೆವೆನ್ ಪ್ಲಸ್ ಸೆವೆನ್ ಏನಾಗುತ್ತೆ ಜೀರೋ ಆಗುತ್ತೆ ಸೊ ಟೋಟಲಿ ವಿಲ್ ಗೆಟ್ ವಾಟ್ ಜೀರೋ 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 ಸೊ ಇದೇ ನಿಮಗೆ ಪ್ರೂವ್ ಮಾಡಬೇಕಾಗಿರೋದು ಈಗ ಹೌದಾ ಸೊ ಹಾಗಾಗಿ ಇಲ್ಲಿ ಕೇಳಿದ್ದೇನೆ ಶೋ ದಟ್ ಅಂತ ಹೇಳಿದ್ದಾರೆ ಇದನ್ನು ಸೊ ಇದನ್ನು ಏನು ಮಾಡಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೇನಾಗುತ್ತೆ ಈ ರೀತಿ ಬರುತ್ತೆ ಓಕೆ ಸೊ ನೆಕ್ಸ್ಟ್ ಇದೇ ಥರ ಪ್ರಾಬ್ಲಮ್ ಅನ್ನ ನೀವೇ ಮಾಡಬೇಕು ಅದನ್ನು ನಾನು ಸಾಲ್ವ್ ಮಾಡಲ್ಲ ರೈಟ್ ಸೊ ಹೆನ್ಸ್ ಫೈಂಡ್ ಎ ಇನ್ವರ್ಸ್ ಈ ಎ ಇನ್ವರ್ಸನ್ನು ಫೈಂಡ್ ಔಟ್ ಮಾಡಿ ಹೇಗೆ ಫೈಂಡ್ ಔಟ್ ಮಾಡಬೇಕು ಎ ಇನ್ವರ್ಸ್ ಅಂತ ಓಕೆನಾ ಸೊ ನೋಡೋಣ ಸೊ ಎ ಇನ್ವರ್ಸನ್ನು ನೋಡಿ ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು ಎ ಇನ್ವರ್ಸ್ ಅಂತೇಳಿ ಓಕೆ ಸೊ ನೋಡಿ ಇಲ್ಲೇ ಎ ಇನ್ವರ್ಸ್ ಇಲ್ಲಿ ಎ ಇನ್ವರ್ಸ್ ಇದೆ ನಿಮಗೆ ಇಲ್ಲಿ ಎ ಇನ್ವರ್ಸ್ ಕಾಣಿಸ್ತಾ ಇದೆ ಸೊ ಇಲ್ಲಿ ಎ ಇನ್ವರ್ಸ್ಗಿನ ಬಿಫೋರ್ಗಿನ ಹೋಗಿ ಫಸ್ಟ್ ಏನು ಮಾಡಿದ್ರೆ ಇದನ್ನೇನು ಮಾಡಿ ಕನ್ಸಿಡರ್ ಮಾಡಿ ಇದನ್ನು ಕನ್ಸಿಡರ್ ಮಾಡ್ಕೊಳ್ಳಿ ಕನ್ಸಿಡರ್ ಮಾಡ್ಕೊಂಡಾಗ ಏನಾಗುತ್ತೆ ಸೊ ಲೆಟ್ ಅಸ್ ಕನ್ಸಿಡರ್ ಸೊ ಕನ್ಸಿಡರ್ ಸೊ ಕನ್ಸಿಡರ್ ದ ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಷನ್ ಎ ಸ್ಕ್ವೇರ್ ಫೈವ್ ಎ ಪ್ಲಸ್ ಸೆವೆನ್ ಐ ಇಸ್ ಈಕ್ವಲ್ ಟು ವಾಟ್ ಜೀರೋ ಸೊ ಇದನ್ನು ಕನ್ಸಿಡರ್ ಮಾಡ್ಕೊಳ್ಳಿ ಕನ್ಸಿಡರ್ ಮಾಡ್ಕೊಂಡ್ಮೇಲೆ ಇದನ್ನೇನು ಬರಿಬೋದು ಸೊ ಇಟ್ ಕ್ಯಾನ್ ರಿಟರ್ನ್ ಆ್ಯಸ್ ಎ ಇಂಟು ಎ ಹಿಂಗೆ ಬರಿಬೋದ್ರಿ ಇದನ್ನು ಸೊ ಇದು ಬರೋದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ ಇದೇನಾಗುತ್ತೆ ಫೈವ್ ಎ ಪ್ಲಸ್ ಸೆವೆನ್ ಐ ಇಸ್ ಈಕ್ವಲ್ ಟು ಜೀರೋ ಸೊ ನಾವು ಇಲ್ಲೇನು ಮಾಡೋಣ ಪೋಸ್ಟ್ ಮಲ್ಟಿಪ್ಲೈಯಿಂಗ್ ಬೈ ಎ ಇನ್ವರ್ಸ್ ಮಾಡಿ ಆರ್ ಪ್ರೀ ಮಲ್ಟಿಪ್ಲೈ ಯಾವುದಾದ್ರೂ ಮಾಡಿ ಪೋಸ್ಟ್ ಮಲ್ಟಿಪ್ಲೈಯಿಂಗ್ ಬೈ ಎ ಇನ್ವರ್ಸ್ ಆನ್ ಬೋತ್ ಸೈಡ್ ಪೋಸ್ಟ್ ಮಲ್ಟಿಪ್ಲೈಯಿಂಗ್ ಬೈ ಎ ಇನ್ವರ್ಸ್ ಬೈ ಎ ಇನ್ವರ್ಸ್ ಆನ್ ಬೋತ್ ಸೈಡ್ ಎರಡು ಕಡೆ ಏನು ಮಾಡಿ ಎ ಇನ್ವರ್ಸಿಂದ ಮಲ್ಟಿಪ್ಲಿಕೇಶನ್ ಮಾಡಿ ಸೊ ಎ ಇನ್ವರ್ಸಿಂದ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಏನು ಬರುತ್ತೆ ನೋಡಿ ಇಲ್ಲಿ ಎ ಇಂಟು ಏನಾಗುತ್ತೆ ಎ ಇನ್ವರ್ಸ್ ಮೈನಸ್ ಫೈವ್ ಎ ಇಂಟು ಎ ಏನಾಗುತ್ತೆ ಎ ಇನ್ವರ್ಸ್ ಓಕೆನಾ ಸೊ ಪ್ಲಸ್ ಸೆವೆನ್ ಐ ಇಂಟು ಏನಾಗುತ್ತೆ ಎ ಇನ್ವರ್ಸ್ ಇಸ್ ಈಕ್ವಲ್ ಟು ಜೀರೋ ಇಂಟು ಎ ಇನ್ವರ್ಸ್ ಏನಾಗುತ್ತೆ ಜೀರೋ ಇಂಟು ಎ ಇನ್ವರ್ಸ್ ಏನಾಗುತ್ತೆ ಜೀರೋನೇ ಆಗುತ್ತೆ ಸೊ ಹಾಗಾಗಿ ಸೊ ನೆಕ್ಸ್ಟ್ ಏನು ಮಾಡಿ ಇಲ್ಲಿದೆ ಅಲ್ಲ ಎ ಇಂಟು ಎ ಇನ್ವರ್ಸ್ ಇದು ಎ ಇಂಟು ಎ ಇನ್ವರ್ಸ್ ನೀವು ಫಾರ್ಮುಲಾ ಆಲ್ರೆಡಿ ಗೊತ್ತಿದೆ ನಿಮಗೆ ಹೌದಾ ಸೊ ಎ ಇಂಟು ಎ ಇನ್ವರ್ಸ್ ಏನು ಬರುತ್ತೆ ನಿಮಗೆ ಐ ಬರ್ತದೆ ಓಕೆನಾ ಸೊ ಹಾಗಾಗಿ ಇಲ್ಲೇನಾಗುತ್ತೆ ಎ ಇಂಟು ಎ ಇನ್ವರ್ಸ್ ಏನಾಗುತ್ತೆ ಐ ಆಗುತ್ತೆ ಸೊ ಇದು ಫಾರ್ಮುಲಾ ನಿಮ್ಗೆ ಗೊತ್ತೇ ಇದೆ ಹಾಗಾದ್ರೆ ಏನಾಗುತ್ತೆ ಎ ಇಂಟು ಐ ಆಗುತ್ತೆ ಮೈನಸ್ ಫೈವ್ ಇಂಟು ಐ ಆಗುತ್ತೆ ಸೊ ಪ್ಲಸ್ ಸೆವೆನ್ ಇಂಟು ಐ ಇಂಟು ಎ ಇನ್ವರ್ಸ್ ಏನು ಬರುತ್ತೆ ನಿಮಗೆ ಎ ಇನ್ವರ್ಸ್ ಅಂತಲೇ ಬರುತ್ತೆ ದಟ್ ಈಸ್ ಈಕ್ವಲ್ ಟು ವಾಟ್ ಜೀರೋ ಸೊ ಹಾಗಾದರೆ ಸೊ ನಾವು ಸೆವೆನ್ ಎ ಇನ್ವರ್ಸ್ ಇದೆ ಅಲ್ರಿ ಇದನ್ನೇನು ಮಾಡಿ ಎ ಐ ಇಲ್ಲೇ ಬಿಟ್ಕೊಳ್ಳಿ ಹಾಗಾದ್ರೆ ಏನಿದೆ ಇಲ್ಲಿ ಎರಡರಲ್ಲಿ ಏನಿದೆ ಐ ಕಾಮನ್ ಬರ್ತದೆ ಸೊ ಐ ಕಾಮನ್ ಬಂದಾಗ ಏನಾಗ್ಬಿಡುತ್ತದೆ ನಿಮಗಿಲ್ಲಿ ಇಲ್ಲಿ ಏನು ಬರುತ್ತೆ ಐ ಬರುತ್ತೆ ಇಲ್ಲಿ ಎ ಇಂಟು ಐ ಏನಾಗುತ್ತೆ ಅಗೇನ್ ಏನಾಗ್ಬಿಡ್ತದೆ ನಿಮ್ಗೆ ಎ ಇಂಟು ಐ ಏನಾಗುತ್ತೆ ಅಗೇನ್ ಎ ಆಗುತ್ತೆ ಫೈವ್ ಇಂಟು ಐ ಏನಾಗುತ್ತೆ ಇಲ್ಲಿ ಫೈವ್ ಐ ಇರುತ್ತೆ ಪ್ಲಸ್ ಸೊ ಇದು ನೀವೇನಾದ್ರಿ ಶಿಫ್ಟ್ ಮಾಡಿದಾಗ ಆರ್ ಎಚ್ ಎಸ್ ಶಿಫ್ಟ್ ಮಾಡಿದಾಗ ಏನಾಗುತ್ತೆ ಮೈನಸ್ ಸೆವೆನ್ ಎ ಇನ್ವರ್ಸ್ ಆಗುತ್ತೆ ಪ್ಲಸ್ ಇರೋದು ಮೈನಸ್ ಆಗುತ್ತೆ ಸೊ ಮೈನಸ್ ಆದಾಗ ಈಗ ನಿಮಗೇನು ಬೇಕು ಎ ಇನ್ವರ್ಸ್ ಬೇಕು ಅಂದರೆ ಒಂದು ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಷನ್ ನನಗೆ ಗೊತ್ತಿದ್ದಾಗ ಎ ಇನ್ವರ್ಸನ್ನು ಈ ರೀತಿ ಫೈಂಡ್ ಔಟ್ ಮಾಡಬೇಕು ಓಕೆನಾ ವಿತೌಟ್ ಫಾರ್ಮುಲಾ ಹೌದಾ ಸೊ ಹಾಗಾಗಿ ಏನಾಗುತ್ತೆ ಎ ಮೈನಸ್ ಫೈವ್ ಇಸ್ ಈಕ್ವಲ್ ಏನಾಯಿತು ಮೈನಸ್ ಸೆವೆನ್ ಎ ಇನ್ವರ್ಸ್ ಸೊ ನಾವು ನೆಕ್ಸ್ಟ್ ಹಾಗಾದ್ರೆ ಎ ಇನ್ವರ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ ಎ ಇನ್ವರ್ಸ್ ಇಸ್ ಈಕ್ವಲ್ ಟು ಒನ್ ಬೈ ಮೈನಸ್ ಸೆವೆನ್ ಓಕೆನಾ ಇಲ್ಲಿದಲ್ಲ ಅಪೋಸಿಟ್ ಏನಿದೆ ರೀ ಎ ಮೈನಸ್ ಫೈವ್ ಐ ಈ ರೀತಿ ಬರುತ್ತೆ ಹಾಗಾದರೆ ಈ ಮೈನಸ್ ಸೆವೆನ್ ಇದು ಇಲ್ಲಿ ಕೆಳಗಡೆ ಬಂದುಬಿಡುತ್ತೆ ಸೊ ಇದು ಎ ಮೈನಸ್ ಫೈವ್ ಹಾಗೆ ಇರುತ್ತೆ ಸೊ ದಿಸ್ ಈಸ್ ವಾಟ್ ಎ ಇನ್ವರ್ಸ್ ಹಾಗಾದ್ರೆ ಎ ಇನ್ವರ್ಸ್ನ ಏನು ಮಾಡ್ಬೋದು ಡೈರೆಕ್ಟ್ ಫೈಂಡ್ ಔಟ್ ಮಾಡ್ಬೋದು ಸೊ ಫೈಂಡ್ ಔಟ್ ಸೊ ನೋಡಿ ಇಲ್ಲಿ ಏನು ಬೇಕು ನಿಮಗೆ ಇಲ್ಲಿ ಎ ಬೇಕು ಫೈವ್ ಐ ಬೇಕು ಇವಿಷ್ಟೇ ಗೊತ್ತಿದ್ರೆ ಸಾಕು ನನಗೆ ಏನಾಗುತ್ತೆ ನಿಮಗೆ ಎ ಇನ್ವರ್ಸ್ ಸಿಕ್ಕಬಿಡ್ತದೆ ನಿಮಗೆ ಸೊ ನೋಡಿ ಸಿಗುತ್ತೆ ಎ ಇನ್ವರ್ಸ್ ನೋಡಿ ಹಾಗಾದರೆ ಫೈಂಡ್ ಔಟ್ ಮಾಡಿ ಎ ಮ್ಯಾಟ್ರಿಕ್ಸ್ ಆಲ್ರೆಡಿ ಕೊಟ್ಟಿದ್ದಾರೆ ನಿಮಗೆ ಐ ಅಂದ್ರೆ ಗೊತ್ತಿದೆ ನಿಮಗೆ ಐಡೆಂಟಿಟಿ ಮ್ಯಾಟ್ರಿಕ್ಸು ಹೌದಾ ಅವುಗಳನ್ನೆಲ್ಲ ಇದರಲ್ಲಿ ಹಾಕ್ರಿ ಈ ಇಕ್ವೇಷನಲ್ಲಿ ಹಾಕಿದಾಗ ನಿಮಗೇನಾಗುತ್ತೆ
ಇನ್ವರ್ಸ್ ಸಿಗುತ್ತೆ. ಸೊ ಜನ್ರಲ್ ಆಗಿ ನಾನು ಶಾರ್ಟಾಗಿ ಹೇಳಿಬಿಟ್ಟಿದ್ದೀನಿ ಆಲ್ರೆಡಿ ನಿಮಗೆ ಯಾವ ಥರ ಎ ಇನ್ವರ್ಸ್ ಕಂಡಕ್ಟ್ ಮಾಡಬೇಕು ಅಂತೇಳಿ. ಸೊ ಫಾರ್ಮ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ ನಿಮ್ಗೆ, ಹೌದಾ? ಸೊ 1/determinant of A into ಅಡ್ಜಾಯಿಂಟ್ ಆಫ್ ಎ ಇದೆ. ಸೊ ಹಾಗಾದರೆ ಅಡ್ಜಾಯಿಂಟ್ ಆಫ್ ಎ ನೋಡಿ, 1/determinant of A ಡಿಟರ್ಮಿನೆಂಟ್ ಏನು ಬರ್ತದೆ ರೀ, ಆಲ್ರೆಡಿ ನೋಡಿದ್ವಲ್ಲ ನಾವಿಲ್ಲಿ. ಸೊ ಏನಿದೆ, 3 2s ಕಂಪ್ಲೀಟ್ ಇಲ್ಲಿ ನೋಡಿ, 3 2s ಏನಾಗುತ್ತೆ, 6 ಆಗುತ್ತೆ, 7 ಬರುತ್ತೆ. ಸೊ ಹಾಗಾದ್ರೆ ಅಡ್ಜಾಯಿಂಟ್ ಆಫ್ ಎ, ಅಡ್ಜಾಯಿಂಟ್ ಆಫ್ ಏನಾಗುತ್ತೆ ನೋಡಿ, ಇಲ್ಲಿ ಇದ್ರ ಅಡ್ಜಾಯಿಂಟ್ ಏನಾಗುತ್ತೆ, ಇಲ್ಲಿ ಏನಿದೆ ನೋಡಿ, 3 2 ಇದೆ. ಇವನ್ ಏನಾದರೂ ನೀವು ಇಂಟರ್ಚೇಂಜ್ ಮಾಡಿದಾಗ ಏನಾಗುತ್ತೆ, 2 3 ಆಗುತ್ತೆ. ಹೇಳಿದ್ದೀನಲ್ಲ ಇನ್ವರ್ಸ್ ಅಡ್ಜಾಯಿಂಟ್ ಆಫ್ ಎ, 3 2 ಇದೆ, ಇಂಟರ್ಚೇಂಜ್ ಮಾಡಿ 2 3 ಬರ್ತದೆ. ಆಮೇಲೆ ಇಲ್ಲಿ ಇಲ್ಲಿ ಸೈನ್ ಚೇಂಜ್ ಆಗುತ್ತೆ, ಹೌದಾ? ಹೇಳಿದ್ದೀನಿ ಆಲ್ರೆಡಿ ನಿಮಗೆ, ಇಲ್ಲಿ ಮೈನಸ್ 1 ಇದ್ರೆ ಏನಾಗುತ್ತೆ, 1 ಆಗುತ್ತೆ, ಇಲ್ಲಿ ಮೈನಸ್ 1 ಆಗುತ್ತೆ. ಸೊ ಈ ರೀತಿ ಬರುತ್ತೆ ಇನ್ವರ್ಸ್. ಹಾಗಾದ್ರೆ ನನಗೇನು ಬೇಕೀಗ ಇದರಲ್ಲಿ ನೋಡೋಣ ಹೇಗೆ ಬರುತ್ತೆ ಅಂತೇಳಿ. ಇದಕ್ಕೆ ಹಾಕಿ ನೋಡಿದಂಗೆ ಇದೇ ಬರ್ಬೇಕು, ಈ ಆನ್ಸರ್ ಬಂದ್ಬಿಡ್ಬೇಕು ನಂಗೆ ಡೈರೆಕ್ಟಾಗಿ. ಸೊ ಬರುತ್ತೆಲ್ಲ ಚೆಕ್ ಮಾಡಿ, ಎ ಇನ್ವರ್ಸ್ 1/-7 ಎ ಮೈನಸ್ 5i ನೋಡಿ ಏನಿದೆ, ಎ ಮ್ಯಾಟ್ರಿಕ್ಸ್ ಏನಿದೆ ಇಲ್ಲಿ, 3 1-1 2 ಇದೆ, ಓಕೆನಾ? ಅಲ್ಲಿ ಆಲ್ರೆಡಿ ಇದೆ. ಸೊ ನೆಕ್ಸ್ಟ್ ಏನಿದೆ, ಎ ಮ್ಯಾಟ್ರಿಕ್ಸ್ ಇದೆ, ಸಾರಿ, ನೆಕ್ಸ್ಟು ಮೈನಸ್ 5i. ಸೊ ಮೈನಸ್ 5i ಹೇಗೆ ಬರೀಬೇಕು ಹೇಳಿದ್ದೀನಲ್ಲ, ಐ ಮ್ಯಾಟ್ರಿಕ್ಸ್ ಅಂದ್ರೆ ಏನು ರೀ, 1 0 0 1. ಸೊ 5i ಕೇಳಿದಾನೆ, ಸೊ ಮಲ್ಟಿಪ್ಲೈ ಮಾಡಿ, 5 ಇಂದ ಮಲ್ಟಿಪ್ಲೈ ಮಾಡಿ, 5 ಇಂದ ಮಲ್ಟಿಪ್ಲೈ ಮಾಡಿದಾಗ ಏನು ಬರುತ್ತೆ, 5 0 0 5 ಬರುತ್ತೆ, ಓಕೆನಾ? ಸೊ ನೆಕ್ಸ್ಟ್, ಸೊ ನೆಕ್ಸ್ಟ್ ಏನಾಯ್ತು ನೋಡಿ, ಇಲ್ಲಿ ನೆಕ್ಸ್ಟ್ ಸ್ಟೆಪ್ 1/-7 ಹಾಗೇ ಇದೆ. ಸೊ ಇಲ್ಲಿ ಬರುತ್ತೆ ನೋಡಿ, ಇಲ್ಲಿ ಏನಾಗುತ್ತೆ ನೋಡಿರಿ, ಮಲ್ಟಿಪ್ಲಿಕೇಶನ್ ಮಾಡಿ 3 × -5 ಆಗುತ್ತೆ, ಏನಾಗುತ್ತೆ 3-5 ಏನಾಗುತ್ತೆ, ಇಲ್ಲಿ ಟೋಟಲ್ ಇಲ್ಲಿ ಕಾಣಿಸಿದೆ ಅಲ್ರಿ. ಸೊ ನೆಕ್ಸ್ಟ್ 1-0 ಏನಾಗುತ್ತೆ, 1 ಆಗುತ್ತೆ. ಸೊ ನೆಕ್ಸ್ಟ್ -1-0 ಏನಾಗುತ್ತೆ, -1-0 ಆಗುತ್ತೆ. ಇಲ್ಲಿ ಕಂಪೇರ್ ಮಾಡಿ, ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಏನು ಮಾಡಬೇಕು, ಈಗ ಸಬ್ಟ್ರಾಕ್ಟ್ ಮಾಡಬೇಕು, ಸಬ್ಟ್ರಾಕ್ಟ್ ಮಾಡಿ. ಸೊ ನೆಕ್ಸ್ಟ್ ಇಲ್ಲಿ -(-) ಏನಾಗುತ್ತೆ, ಇಲ್ಲಿ -1 ಇದೆ, +(-5) -5 ಇದೆ, ಓಕೆ? ಸೊ ಇಲ್ಲಿ -1 ಹಾಗೆ ಬರುತ್ತೆ, -1 ಇಲ್ಲಿ, -5 ಇದೆ, ಈ ರೀತಿ. ಸೊ ನೆಕ್ಸ್ಟ್ 1/-7. ಸೊ 3-5 ಏನು ಬರ್ತದೆ ಇಲ್ಲಿ ನಿಮಗೆ, ಕಂಪ್ಲೀಟ್ -2. ಸೊ ಇಲ್ಲಿ 1 1 ಆ್ಯಸ್ ಇರೋದು ಹಾಗೆ ಇರುತ್ತೆ. ಸೊ ನೆಕ್ಸ್ಟ್, ಸೊ -1 ಹಾಗೆ ಇದೆ. ಸೊ ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ ರೀ, -1 -1 ಆಗುತ್ತೆ, -6 ಆಗುತ್ತೆ. ಸೊ ಎ ಇನ್ವರ್ಸ್, ಹಾಗಾದ್ರೆ ಎ ಇನ್ವರ್ಸ್ ಏನು ಬರ್ತಾ ಇದೆ ನೋಡಿ, ಇಲ್ಲಿ ಇದರಲ್ಲಿ ಹಾಕಿದ್ದೀನಿ ನಾನು, ಈಗಿಲ್ಲೇ ಕಂಪ್ಲೀಟ್ ಹಾಕಿದ್ದೀನಿ, ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ, ಹೌದಾ? a-5i ಇದೆ. ಸೊ ಎ ಮ್ಯಾಟ್ರಿಕ್ಸ್ ಹಾಕಿದ್ದೀನಿ, -5i ಇದೆ, a × a² = i. ಸೇಮ್ ಬಂದಿದ್ದೀನಿ ರೀ, ಎರಡು ಸೇಮ್ ಬರಬೇಕು. ಸೊ ನೋಡಿ, a × a² = i ಇದೆ. ಇದು ಫಾರ್ಮುಲಾ ಗೊತ್ತಿದೆ ನಿಮಗೆ, ಇದು ಈ ಫಾರ್ಮುಲಾದಿಂದ ನಾನು ಏನು ಮಾಡಿದ್ದೀನಿ, ಇಲ್ಲಿ ಹಾಕಿದ್ರೆ ನಿಮಗೆ ಏನು ಬರುತ್ತೆ, i ಬರುತ್ತೆ, a × i ಏನಾಗುತ್ತೆ, ಏನೇ ಆಗುತ್ತೆ ನಿಮ್ಗೆ ಗೊತ್ತಿದೆ. ಸೊ ಏನ್ವರ್ಸ್ ಈ ರೀತಿ ಬರ್ತಾ ಇದೆ. ಬಟ್ ಜನರಲ್ ನಾನು ಆನ್ಸರ್ ಮೇಲೆ ಏನು ಮಾಡಿದ್ದೀನಿ, ಸೊ ಫಾಸ್ಟ್ ನನಗೆ ಗೊತ್ತಿರೋ ಟೆಕ್ನಿಕಿಂದ ಯೂಸ್ ಮಾಡ್ಕೊಂಡಿದ್ದೀನಿ, ಆಗ ನಿಮ್ಗೆ ಏನ್ವರ್ಸ್ ಏನಾಗಿದೆ ಈ ರೀತಿ ಬಂದಿದೆ, ಭಾಳ ಸ್ಪೀಡಪ್ಪ ಇದೆ. ಯಾಕಂದರೆ ಇಂಟರ್ಚೇಂಜ್ ಮಾಡಿಬಿಟ್ರೆ ಅಡ್ಜಾಯಿಂಟ್ ಬಂದುಬಿಡ್ತದೆ ನಿಮಗೆ ಇಲ್ಲಿ, ಮತ್ತೆ ಇಲ್ಲಿ ಮಿಡಲ್ ನಾನ್ ಡೈಂಗಲ್ ಎಲಿಮೆಂಟ್ಸ್ನ ಸೈನ್ ಚೇಂಜ್ ಮಾಡಿಬಿಟ್ರೆ ಸಾಕು, ಡಿಟರ್ಮಿನೆಂಟ್ ಫಾರ್ಮುಲಾದಲ್ಲಿ ಹಾಕಿದ್ದೀನಿ. ಸೊ ಇದೇ ಆನ್ಸರ್ ನನಗೆ ಬರಬೇಕು ಇಲ್ಲಿ, ಇದನ್ನು ಕೂಡ ಯೂಸ್ ಮಾಡಿದ್ರೆ ಬರಬೇಕು. ಇದು ಬೈ ಯೂಸಿಂಗ್ ದ ಫಾರ್ಮುಲಾ. ಸೊ ದಿಸ್ ಒನ್ ಈಸ್ ವಿತೌಟ್ ಯೂಸಿಂಗ್ ದ ಫಾರ್ಮುಲಾ, ಜಸ್ಟ್ ಬೈ ಯೂಸಿಂಗ್ ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಷನ್, ಓಕೆನಾ? ಸೊ ಹಾಗಾದ್ರೆ ಮೈನಸ್ ಮಾಡಿದಾಗ ಏನು ಬಂತು ನೋಡಿರಿ, ಸೊ ಈ ರೀತಿ ಬಂದಿದೆ, 1-0 ಇದೆ. ಸೊ -1 ಹಾಗೆ ಇದೆ, -1 0 ಏನಾಗುತ್ತೆ, -1 2-5 ಏನಾಗುತ್ತೆ, -3 ಆಗುತ್ತೆ. ಸೊ ಹಾಗಾದ್ರೆ ಏನಾಯ್ತು ಇಲ್ಲಿ, ಸೊ ಏನು ವರ್ಸ್ ಬರ್ತಾ ಇದೆ ನೋಡಿ, ಸೊ -7 ಇದೆ, ಈ ಒಳಗಡೆ ಏನಾಗಿದೆ, ಇಲ್ಲಿ 3 ನೆಗೆಟಿವ್ ಇದೆ, -7 ಇದು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಏನಾಗುತ್ತೆ, ಸೊ 1/7 -(-) ಆಗುತ್ತೆ, 2 ಇಲ್ಲಿ ಏನಾಗುತ್ತೆ, -1 1-(-), ಓಕೆನಾ? ಏನು ಬರ್ತಾ ಇದ್ರಿ, ಸೊ 1 ಬರ್ತಾ ಇದೆ, ಇಲ್ಲಿ ಏನಾಗುತ್ತೆ ನಿಮಗೆ ಇಲ್ಲಿ, ಸೊ -(-) 3 ಆಗುತ್ತೆ. ನೋಡಿ ಬಂದಿದೆ ನೋಡಿ, 1/7 2-1 1 3 1/7 2-1 1 3 ಬಂತಲ್ರಿ. ಸೊ ದಿಸ್ ಈಸ್ ಎ ಇನ್ವರ್ಸ್, ಓಕೆನಾ? ಸೊ ಇದು ಕೂಡ ಭಾಳ ಇಂಪಾರ್ಟೆಂಟ್ ಇದೆ, ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಷನ್ ಯೂಸ್ ಮಾಡಿಕೊಂಡು ನಾವೇನು ಮಾಡೋದು, ಎ ಇನ್ವರ್ಸನ್ನು ಫೈಂಡ್ ಔಟ್ ಮಾಡೋದು, ಓಕೆ? ಸೊ ಇದು ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಷನ್ ಭಾಳ ಇಂಪಾರ್ಟೆಂಟ್ ಇದೆ. ಸೊ ಇದ್ರ ಇನ್ನೊಂದು ಪ್ರಾಬ್ಲಮ್ ಇದೆ, ಸೊ ಮನೇಲಿ ಮಾಡಿರಿ, ನೀವೇ ಮಾಡಿರಿ ಅದನ್ನು. ಸೊ ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಇಂಪಾರ್ಟೆಂಟ್ ಇದೆ. ಸೊ ಆರ್ಡರ್ 3/3 ಇರೋದನ್ನು ಏನು ಮಾಡ್ತೀನಿ, ಅದೊಂದು ಪ್ರಾಬ್ಲಮ್ ಈಗ ನಾನು ಸಾಲ್ವ್ ಮಾಡ್ತೀನಿ, ಓಕೆ? ಟೇಕ್ ನೆಕ್ಸ್ಟ್ ಒನ್, ಥರ್ಡ್ ಕ್ವಶನ್. ಸೊ ಅಬ್ಸರ್ವ್ ಕೇರ್ಫುಲಿ, ಇಫ್ ಎ ಇಸ್ ಈಕ್ವಲ್ ಟು ದ ಮ್ಯಾಟ್ರಿಕ್ಸ್ ಹಿ ಹ್ಯಾಸ್ ಗಿವನ್, ಆರ್ಡರ್ 2/2 ಮ್ಯಾಟ್ರಿಕ್ಸ್. ಸೊ ಫಸ್ಟ್ ರೋ 3 2 1 1, ಫೈಂಡ್ ದ ನಂಬರ್ಸ್ ಎ ಆ್ಯಂಡ್ ಬಿ ಸಚ್ ದ್ಯಾಟ್ a² + a a + b i. ಸೊ ಇಲ್ಲಿ ಕೊಟ್ಟಿದ್ದಾನೆ. ಸೊ ಹಾಗಾದ್ರೆ ಏನ್ರಿ ಇದು, ದಿಸ್ ಇಸ್ ದ ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಷನ್. ಆಲ್ರೆಡಿ ಹೇಳಿದೆ ನಾನು, ನಿಮಗೆ ಒಂದು ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಷನ್ ಇದೆ ಅಂದರೆ ಅದಕ್ಕೆ ಸ್ಯಾಟಿಸ್ಫೈ ಆಗೋ ಹಾಗೆ ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇದ್ದೇ ಇರುತ್ತೆ. ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇದೆ ಅಂತಂದರೆ ಅದಕ್ಕೆ ನಾವೇನು ಮಾಡ್ಬೋದು, ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಷನ್ನ ಬರಿಬೋದು. ಸೊ ದಿಸ್ ಈಸ್ ಕೇಲಿ ಹ್ಯಾಮಿಲ್ಟನ್ ಥಿಯರಮ್ ಅಂತ ಹೇಳ್ತೀವಿ ಇದನ್ನು. ಸೊ ಅವ್ರು ಏನಿದೆ ಇಲ್ಲಿ ಕೊಟ್ಟಿದ್ದಾರೆ, ಈ ಎ ಮತ್ತು ಬಿ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಸೊ ಜನರಲ್ ಆಗಿ ಹೇಳ್ತೀನಿ ನಾನು, ಸಪೋಸ್ ಇದೇ ಕ್ವೆಶನ್ ಸಿ ಇ ಟಿಗೆ ಕೊಟ್ಟರೆ ಈಗ ಎ ಮತ್ತು ಬಿ ವ್ಯಾಲ್ಯೂನ ಫಾಸ್ಟಾಗಿ ಫೈಂಡ್ ಔಟ್ ಮಾಡಬೇಕು. ಇದನ್ನು ಮ್ಯಾನ್ವಲಿ ಮಾಡ್ತಾ ಹೋದರೆ ನಿಮಗೇನಾಗುತ್ತೆ, ಇದು 1 ಬೋರ್ಡ್ ತುಂಬುತ್ತೆ.
ಹೌದಾ? ಹಾಗಾದ್ರೆ ಎ ವ್ಯಾಲ್ಯೂ ಬಿ ಹೇಗೆ ಕಂಡು ಔಟ್ ಮಾಡಬೇಕು, ಹೇಗೆ ಫೈಂಡ್ ಔಟ್ ಮಾಡಬೇಕು? ಆಲ್ರೆಡಿ ಹೇಳಿದೆ ನಾನು ಈಗ ಲಾಸ್ಟ್ ಪ್ರಾಬ್ಲಮಲ್ಲಿ. ಸೊ ಸೆಕೆಂಡ್ ಟರ್ಮ್ ಇದೆ, ಥರ್ಡ್ ಟರ್ಮ್ ಇದೆ. ನಾನು ಆಲ್ರೆಡಿ ಹೇಳಿದ್ದೀನಿ ದ ಕೋಎಫಿಷಿಯೆಂಟ್ ಆಫ್ ಎ, ಇಲ್ಲಿ ದ ಕೋಎಫಿಷಿಯೆಂಟ್ ಆಫ್ ಐ. ಓಕೆನಾ? ಇಲ್ಲಿ ಎ ವ್ಯಾಲ್ಯೂ ಮಸ್ಟ್ ಬಿ, ದಿಸ್ ಮಸ್ಟ್ ಬಿ ವಾಟ್? ಸೊ ದಿಸ್ ಈಸ್ ಟ್ರೇಸ್ ಆಫ್ ಎ ಆಗಿರುತ್ತೆ ಅಂತ ಆಲ್ರೆಡಿ ಹೇಳಿದೆ ನಾನು ನಿಮಗೆ. ಸೊ ನೆಕ್ಸ್ಟ್ ಅದೇ ಥರ ಇಲ್ಲೇನಿದೆ, ಬಿ ವ್ಯಾಲ್ಯೂ ಇದೆ ಅಲ್ರಿ, ಇಲ್ಲಿ ಇದು ಎ, ಇದು ದಿ ಬಿ, ದ ಕೋಎಫಿಷಿಯೆಂಟ್ ಐ ಏನಾಗಿರುತ್ತೆ? ಇಟ್ ಮಸ್ಟ್ ಬಿ, ಇಟ್ ಮಸ್ಟ್ ಬಿ ವಾಟ್? ಡಿಟರ್ಮಿನೆಂಟ್ ಆಫ್ ಎ ಆಗಿರುತ್ತೆ. ಸೊ ಪ್ಲೀಸ್ ರಿಮೆಂಬರ್, ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ ಅಂತಂತಂದರೆ ಸೊ 100% ಇದು ಪ್ರೂವ್ ಆಗೇ ಆಗುತ್ತೆ, ಸ್ಯಾಟಿಸ್ಫೈ ಆಗೇ ಆಗುತ್ತೆ. ಆಮೇಲೆ ಆಲ್ಟರ್ನೇಟಿವ್ ಸೈನ್ ಇರುತ್ತೆ ಅಂತ ಹೇಳಿದ್ದೀನಿ ನಾನು ನಿಮಗೆ, ಪ್ಲಸ್ ಮೈನಸ್ ಪ್ಲಸ್ ಈ ರೀತಿ ಇರುತ್ತೆ. ಈಗ ಪ್ಲಸ್ ಎ ಕೊಟ್ಟಿದ್ದಾರೆ ಅಂತಂದರೆ ಇಲ್ಲಿ ಏನಾಗುತ್ತೆ ನಮಗಿಲ್ಲಿ, ಸೊ ಎ ವ್ಯಾಲ್ಯೂ ಏನಾಗ್ಬೋದು ನಮಗೆ ಈಗಿಲ್ಲಿ? ನೆಗೆಟಿವ್ ಬರ್ಬೋದು. ಒಟ್ಟು ಎ ವ್ಯಾಲ್ಯೂ ಏನಾದರೂ ಬರ್ಬೋದು. ಒಟ್ ನಮ್ಗೆ ಏನು ಮಾಡಬೇಕು, ಆಲ್ಟರ್ನೇಟಿವ್ ಸೈನ್ನ ಅಡ್ಜಸ್ಟ್ ಮಾಡಬೇಕು. ಈಗ ನೋಡಿ, ಈಗ ಟ್ರೇಸ್ ಇದೆ, 3+1 ಏನು ರೀ ಇಲ್ಲಿ, 3+1 ಏನಾಗುತ್ತೆ, 4 ಆಗುತ್ತೆ. ಹಾಗಾದ್ರೆ ಟ್ರೇಸ್ ಏನು ಬರ್ತಾ ಇದೆ ನನಗೆ, 4 ಬರ್ತಾ ಇದೆ. ಹಾಗಾದರೆ ಬಿ ವ್ಯಾಲ್ಯೂ ಏನು, ಡಿಟರ್ಮಿನೆಂಟ್ ಬೇಕು ನನಗೆ. ಡಿಟರ್ಮಿನೆಂಟ್ ಏನಾಗುತ್ತೆ ನೋಡಿರಿ ಇದ್ರದ್ದು, ಸೊ 3 1s ಏನಾಗುತ್ತೆ, ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡಿ, 3 1s 3. ಸೊ ನೆಕ್ಸ್ಟು 2 1s 2. ಸೊ ಏನು ಬರ್ತಾ ಇದೆ, 1 ಬರ್ತಾ ಇದೆ, 3 2 1. ಹಾಗಾದರೆ ನೋಡಿ ಇಲ್ಲಿ, ಹಾಗಾದ್ರೆ 100%. ಸೊ 100% ಇಲ್ಲಿ ಏನಾಗುತ್ತೆ, ನಾನು ನೆಗೆಟಿವ್ ಬರಲೇಬೇಕು ನನಗೆ. ಇಲ್ಲಿ ಟ್ರೇಸ್ ನನಗೇನು ಬಂದಿದೆ, 4 ಬಂದಿದೆ, ಬಟ್ ನನ್ನ ಡಿಟರ್ಮಿನೆಂಟ್ ಆಫ್ ಏನು ಬರ್ತಾ ಇದೆ ನನಗಿಲ್ಲಿ, 1 ಬರ್ತಾ ಇದೆ. ಹಾಗೆ 100% ಹೇಳ್ತೀನಿ ಇದ್ರ ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಷನ್ ಹೇಗಿರುತ್ತೆ, ಎ ಸ್ಕ್ವೇರ್. ಯಾಕೆ ನೆಗೆಟಿವ್ ಬರ್ಬೇಕಂತ ಹೇಳಿ ನಾನು, ಫಾರ್ಮುಲಾದ ನೆಗೆಟಿವ್ ಇದೆ. ಸೊ ನೆಗೆಟಿವ್ ನೆಗೆಟಿವ್ ಅಂತಂದಮೇಲೆ ಎ ವ್ಯಾಲ್ಯೂ ಏನು ಬಂದಿದೆ, 4. ಸೊ ಹಾಗೆ ನೆಕ್ಸ್ಟ್ ಏನು ಬರ್ತದೆ ನಿಮಗಿಲ್ಲಿ, ಎ ಹಾಗೆ ಇದೆ ಪ್ಲಸ್ 1 ಬರ್ತಾ ಇದೆ. ಸೊ ಐ ಈಸ್ ಈಕ್ವಲ್ ಟು 0. ಹಾಗಾದ್ರೆ ನಾನು ಇಲ್ಲೇನು ಬರ್ದಿದ್ದೀನಲ್ರಿ, ಇದೇನ್ರಿ, ಇದು ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಷನ್ ಆಫ್ ದಿಸ್ ಮ್ಯಾಟ್ರಿಕ್ಸ್. ಓಕೆನಾ? ಹಾಗೆ ನಿಮಗೆ ಏನಾಗುತ್ತೆ ನಿಮಗಿಲ್ಲಿ, ಸೊ ಕಂಪ್ಲೀಟ್ ಇದಿಷ್ಟು ಏನಾಗುತ್ತೆ ರೀ, -4. ಹಾಗೆ ನೀವು ಸಾಲ್ವ್ ಮಾಡಿದಾಗ ನಿಮಗೇನು ಬರುತ್ತೆ, ಎ ವ್ಯಾಲ್ಯೂ ಈಗ ಪ್ರಾಬ್ಲಮಲ್ಲಿ ಸಾಲ್ವ್ ಮಾಡಿದಾಗ ಏನು ಬರುತ್ತೆ, -4 ಬರ್ತದೆ. ಯಾಕೆ ಇನ್ಕ್ಲೂಡಿಂಗ್ ಸೈನ್ ತೊಗೊಳ್ಳಿ. ಸೊ ಆಮೇಲೆ ಇಲ್ಲಿ ಐ ವ್ಯಾಲ್ಯೂ ಬಂದಿದೆ, ಸೊ ಐ ಹಿಂದ್ಗಡೆ 1 ಬರ್ತಾ ಇದೆ. ಹಾಗಾದ್ರೆ ಬಿ ವ್ಯಾಲ್ಯೂ ಏನಿರುತ್ತೆ, 100% 1 ಬಂದೇ ಬರುತ್ತೆ. ಸಿ ಇ ಟಿ ಕೊಟ್ಟರೆ ಇಷ್ಟೇ ಥಿಂಕ್ ಮಾಡಿ ಸಾಕು ನೀವು. ಓಕೆನಾ? ಸೊ ಈಗ ಏನು ಮಾಡೋಣ, ಆ್ಯಕ್ಚುವಲ್ ಪ್ರೊಸೆಸ್ನ ಸ್ಟಾರ್ಟ್ ಮಾಡ್ತೀನಿ ನಾನು. ಸೊ 1 ಅಂತೂ ಗೊತ್ತಾಯ್ತು ನಿಮಗೆ, ಹಾಗಾದ್ರೆ ನಮ್ಗೆ 100% ಶೋರ್. ಹಾಗಾದ್ರೆ ನಿಮ್ಗೆ ಎ ವ್ಯಾಲ್ಯೂ ಏನು ಬರಬೇಕಿಲ್ಲ, -4 ಬರಬೇಕು. ಸೊ ಬಿ ವ್ಯಾಲ್ಯೂ 1 ಬರಲೇಬೇಕು. ಸೊ ಬರುತ್ತೆ ಇಲ್ಲ ಅಂತ ಚೆಕ್ ಮಾಡೋಣ ಈಗ, ರೈಟ್? ಇದು ಮ್ಯಾನ್ಯುವಲಿ ಚೆಕ್ ಮಾಡೋದು ಈಗ. ಸೊ ಏನಿದೆ ನೋಡ್ರಿ, ಈಗ ಫೈಂಡ್ ದ ನಂಬರ್ ಸಿ ಆ್ಯಂಡ್ ಬಿ ಸಚ್ ದಟ್ ಎ ಸ್ಕ್ವೇರ್ ಪ್ಲಸ್ 5a ಪ್ಲಸ್ ಬಿ ಐ ಅಂತ ಹೇಳ್ದೆ. ಸೊ ಫಸ್ಟ್ ಎ ಸ್ಕ್ವೇರ್ ಇದೆ. ಸೊ ಫಸ್ಟ್ ಏನು ಮಾಡಿ, ಎ ಸ್ಕ್ವೇರ್ನ ಫೈಂಡ್ ಔಟ್ ಮಾಡಿ. ಸೊ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಇಂಟು ಎ, ಹೌದಾ? ಸೊ ಏನಿದೆ, 3 2 1 1. ರೈಟ್ ದ ಮ್ಯಾಟ್ರಿಕ್ಸ್, 3 2 1 1. ಸೊ ನೆಕ್ಸ್ಟ್ ನೋಡಿ, ಮಲ್ಟಿಪ್ಲಿಕೇಶನ್ ಮಾಡಿ. ಸೊ 3 × ಫಸ್ಟ್ ಕಾಲಮಲ್ರಿ, 3 3s 2, ಏನು ಬರುತ್ತೆ, 9 ಬರುತ್ತೆ. ನೆಕ್ಸ್ಟ್ 2 1s 2 ಬರುತ್ತೆ. ನೆಕ್ಸ್ಟ್ 3 2s 6, 2 1s 2. ಅಂದರೆ ಫಸ್ಟ್ ರೋ ಸೆಕೆಂಡ್ ಕಾಲಮ್. ಸೊ ನೆಕ್ಸ್ಟ್ ಸೆಕೆಂಡ್ ರೋ ಫಸ್ಟ್ ಕಾಲಮ್, 1 × 3 3 ಪ್ಲಸ್ 1 1s 1. ಸೆಕೆಂಡ್ ರೋ ಸೆಕೆಂಡ್ ಕಾಲಮ್, 1 × 2 2 ಪ್ಲಸ್ 1 1s 1. ಸೊ ಹಾಗಾದ್ರೆ ನೆಕ್ಸ್ಟ್ ವಾಟ್ ಈಸ್ ದ ಆನ್ಸರ್, ವಾಟ್ ಈಸ್ ಎ ಸ್ಕ್ವೇರ್? 9 + 2 ಏನು ಬರುತ್ತೆ, 11. 6 + 2 8. ಸೊ ನೆಕ್ಸ್ಟ್ 3 + 1 4, 2 + 1 3. ಸೊ ದಿಸ್ ಈಸ್ ಎ ಸ್ಕ್ವೇರ್. ಈಗ ಬಂದಿರೋದು ಏನು ರೀ, ನಮಗೆ ಎ ಸ್ಕ್ವೇರ್ ಬಂದಿದೆ. ಸೊ ನೆಕ್ಸ್ಟ್ ಏನು ಮಾಡಿ, ಈ ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಷನ್ ಯೂಸ್ ಮಾಡ್ಕೊಳ್ಳಿ. ಇದನ್ನು ಯೂಸ್ ಮಾಡ್ಕೊಂಡು ಏನು ಮಾಡಿ, ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಬೈ ಯೂಸಿಂಗ್ ಏನು ಕೊಟ್ಟಿದ್ದಾನೆ, ಎ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಬಿ ಐ ಇಸ್ ಈಕ್ವಲ್ ಟು ವಾಟ್, 0. ಹಾಗಾದ್ರೆ ಎ ಸ್ಕ್ವೇರ್ ನಮಗೇನು ಬಂದಿದೆ ನೋಡಿ ನಮಗಿಲ್ಲ, ಸೊ 11 8 4 3. ಸೊ ದಿಸ್ ಈಸ್ ಎ ಸ್ಕ್ವೇರ್ ಪ್ಲಸ್ ಎ ಇಂಟು ಎ. ನೋಡಿ, ಎ ಮ್ಯಾಟ್ರಿಕ್ಸ್ ಒಳಗಡೆ ಇದೆ. ಸೊ ಎಯಿಂದ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು ನಾ ಇಲ್ಲಿ ಒಳಗಡೆ, ಹೌದಾ? ಹಾಗಾದ್ರೆ ಮಲ್ಟಿಪ್ಲೈ ಈಚ್ ಆ್ಯಂಡ್ ಎವ್ರಿ ಎಲಿಮೆಂಟ್ ಆಫ್ ಎ ಮ್ಯಾಟ್ರಿಕ್ಸ್ ಎ ಬೈ ಎ. ಔಟ್ ಸೈಡ್ ಎ ಇದೆಲ್ಲ, ಎಯಿಂದ ಮಲ್ಟಿಪ್ಲೈ ಮಾಡಿ. ಸೊ ಎಯಿಂದ ಮಲ್ಟಿಪ್ಲೈ ಮಾಡಿದ ನನಗೆ ಏನು ಬರ್ತದೆ ನೋಡ್ರಿ, ಈಗ 3a ಫೈಂಡ್ ಔಟ್ ಮಾಡ್ತೀನಿ, ಮಲ್ಟಿಪ್ಲಿಕೇಶನ್ ಮಾಡ್ತೀನಿ. 3a 2a 1a 1a. ಸೊ ಇದೇನು ಬಂದಿರೋದು ಏನು ರೀ, ಇದು ಎ. ಸೊ ನೆಕ್ಸ್ಟ್ ಅದೇ ಥರ ಬಿ ಐ. ಸೊ ಬಿ ಐ ಕೂಡ ಹೇಗೆ ಬರೀಬೇಕಂತ ನಿಮ್ಗೆ ಗೊತ್ತಿದೆ ಆಲ್ರೆಡಿ ನಿಮಗೆ. ಬಿ ಐ ಅಂದರೆ ಏನಾಗುತ್ತೆ, b0 0b. ಯಾಕೆಂದರೆ ಐ ಅಂದರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್, ಬಿ ಐ ಅಂತಂದರೆ ಸೊ ಒಳಗಡೆ ಇರೋಂಥ ಎಲಿಮೆಂಟ್ಸಿಗೆ ಬಿಯಿಂದ ಮಲ್ಟಿಪ್ಲಿಕೇಶನ್ ಮಾಡೋದು. ಓಕೆನಾ? ಸೊ ದಿಸ್ ಈಸ್ ಈಕ್ವಲ್ ಟು ವಾಟ್, 0. ಸೊ ನೆಕ್ಸ್ಟ್ ಏನು ಮಾಡಿ, ಸೊ ಅವುಗಳನ್ನೆಲ್ಲವನ್ನು ಆ್ಯಡಪ್ ಮಾಡಿ. ಅಂದರೆ ಈಕ್ವಲ್ ಮ್ಯಾಟ್ರಿಕ್ಸ್, ಬೈ ದ ಡೆಫಿನೇಷನ್ ಆಫ್ ಈಕ್ವಲ್ ಮ್ಯಾಟ್ರಿಕ್ಸ್, ನೋಡಿ ಎಲ್ಲ ಈಕ್ವಲ್ ಮಾಡ್ಕೊಳ್ಳಿದ್ದಾನೆ. ಬೈ ದ ಡೆಫಿನೇಷನ್ ಆಫ್ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಏನು ಬರ್ತಾ ಇದೆ ನೋಡಿ, ಅಡಿಷನ್ ಇದೆಯಲ್ಲ, ಎಡಿಷನ್ ಮಾಡಿ ಫಸ್ಟ್. ಸೊ ಏನಾಗುತ್ತೆ, 11 + 3a + b ಈ ರೀತಿ ಬರುತ್ತೆ. ಇಲ್ಲಿ ಆಲ್ರೆಡಿ ಏನಿದೆ ನಿಮಗಿಲ್ಲ, 0 ಇದೆ. ಸೊ 0 ಇಟ್ಸ್ ನಥಿಂಗ್ ಬಟ್ ವಾಟ್, 0 ಮ್ಯಾಟ್ರಿಕ್ಸ್ ಅಂತ, 0 0 0 0. ಓಕೆ, ಆ ರೀತಿ ಇರುತ್ತೆ. ಸೊ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ನ ಏನು ಈಕ್ವೇಟ್ ಮಾಡ್ಕೋಬೇಕು, ಈಕ್ವೇಟ್ ಮಾಡ್ಕೊಂಡಿಗೆ ಏನು ಬರುತ್ತೆ ನೋಡಿ. ಸೊ ಇಲ್ಲಿ ಕೂಡ ನಿಮಗೆ ಏನಾಗುತ್ತೆ, 0 0 0 0 ಬರುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ, ಇಲ್ಲಿ ಏನಿದೆ ನೋಡಿ, 11a ಅಂದರೆ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಏನು ಮಾಡಿದೆ ನನಗೆ, ಆ್ಯಡ್ ಮಾಡಿದ್ದೀನಿ. 11a + 3a + b. ಅದೇ ಥರ ನೆಕ್ಸ್ಟ್ ಏನು, 8 + 2a + 0 8 + 2a + 0, ಹೌದಾ? ಅದೇ ಥರ ನೆಕ್ಸ್ಟ್ ಏನಿದೆ ನೋಡಿ, 4 + a 4 +
ए प्लस जीरो जीरो बरते बिटबिड़ जीरो अब सो नेक्स्ट थ्री प्लस ए प्लस थ्री प्लस ए प्लस ऐन इले आगते सो दैट इज आलो इक्वल टू वाट जीरो ಈಗೇನು ಮಾಡಿ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಏನು ಮಾಡಿ ಈಗೇನು ಮಾಡಿ ಈಕ್ವೇಟ್ ಮಾಡ್ಕೊಂಬಿಡಿ ಜೀರೋಗೆ ಜೀರೋಗೆ ಈಕ್ವೇಟ್ ಮಾಡಿ ಜೀರೋಗೆ ಈಕ್ವೇಟ್ ಮಾಡಿದಾಗ ಏನು ಬರುತ್ತೆ ನಿಮಗೆ ಎ ಎನ್ ಬಿ ವ್ಯಾಲ್ಯೂಸು ಬರುತ್ತೆ ಓಕೆನಾ ಸೊ ಬೇರೆ ಎ ಎನ್ ಬಿ ವ್ಯಾಲ್ಯೂಸ್ ನೋಡೋಣ ಹೇಗೆ ಬರುತ್ತೆ ಅಂತೇಳಿ ಈಕ್ವೇಟ್ ಮಾಡ್ಕೊಳ್ಳಿ ಈಕ್ವೇಟ್ ಮಾಡ್ಕೊಂಡಾಗ ಏನಾಗುತ್ತೆ ಈಕ್ವೇಟಿಂಗ್ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಈಕ್ವೇಟಿಂಗ್ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಆರ್ ಕಂಪೇರಿಂಗ್ ದ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಆನ್ ಬೋತ್ ಸೈಡ್ ಅಂತ ತೊಗೊಳ್ಳಿ ಓಕೆನಾ ಕಂಪೇರಿಂಗ್ ದ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಆನ್ ಬೋತ್ ಸೈಡ್ ಸೊ ಕಂಪೇರ್ ಮಾಡಿ ಕಂಪೇರ್ ಮಾಡಿದಾಗ ಏನು ಬರುತ್ತೆ ನನಗೆ ಈಗ ಇಲ್ಲೇನಿದೆ ಕಂಪೇರ್ ಮಾಡಿ ಸೊ ಹಾಗಾದ್ರೆ ಏನು ಮಾಡಬೇಕು ಫಸ್ಟು ಈಗ ಫಸ್ಟ್ ನೋಡಿ ಫಸ್ಟ್ ಎಲಿಮೆಂಟ್ಸ್ ತೊಗೊಳ್ಳಿ ಫಸ್ಟ್ ತೊಗೊಳ್ಳೋದು ಇಂಪಾರ್ಟೆಂಟ್ ಈಗ ಯಾಕಂದರೆ ಇಲ್ಲಿ ಇಲ್ಲಿ ಏಟ್ ಎ ಪ್ಲಸ್ ಟು ಎ ಇದೆ ಓಕೆನಾ ಇಲ್ಲಿ ಜೀರೋ ಇದೆ ಹಾಗಾದ್ರೆ ಫಸ್ಟ್ ಇದನ್ನು ತೊಗೊಂಬಿಟ್ರೆ ಏನಾಗ್ತದೆ ನಿಮಗೆ ಇವೆರಡು ಕಂಪೇರ್ ಮಾಡಿದ ಏನಾಗುತ್ತೆ ನಿಮಗೆ ಎ ವ್ಯಾಲ್ಯೂ ಸಿಗುತ್ತೆ ಯಾಕಂದ್ರೆ ಫಸ್ಟ್ ಇವೆರಡು ತೊಗೊಳ್ಳೋದಲ್ಲ ಎ ಬಿ ಎರಡು ಎಟ್ ಟೈಮ್ ತೊಗೊಂಡ್ರೆ ಏನಾಗುತ್ತೆ ಸಿಗೋಲ್ಲ ನಮ್ಗೆ ವ್ಯಾಲ್ಯೂ ಸೊ ಹಾಗೆ ಫಸ್ಟ್ ಇನ್ನು ತೊಗೊಂಬಿಡಿ ಸಿಕ್ಬಿಡುತ್ತೆ ನಿಮಗೆ ಸೊ ಹಾಗಾದ್ರೆ ಏನಾಗುತ್ತೆ ಏಟ್ ಎ ಏಟ್ ಪ್ಲಸ್ ಟೂ ಎ ಓಕೆನಾ ಈಸ್ ಈಕ್ವಲ್ ಟು ಏನಾಗುತ್ತೆ ರೀ ಜೀರೋ ಅಂದರೆ ಎರಡನ್ನ ಏನು ಮಾಡ್ತಿದ್ದೇನೆ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ನ ಕಂಪೇರ್ ಮಾಡ್ತೀವಿ ಸೊ ನಾಲ್ಕು ತೊಗೋಬೋದು ಬಟ್ ನಾವು ಬೇಗ ಆನ್ಸರ್ ಯಾವ್ದು ಬರುತ್ತೆ ಅಂತ ತೊಗೋಬೇಕು ಓಕೆನಾ ಸೊ ಅದಕ್ಕೆ ನೆಕ್ಸ್ಟ್ ಏನು ಮಾಡಿ ಈಗೇನಾಗುತ್ತೆ ಇಲ್ಲೇ ಏಟ್ ಇದೆ ಸೊ ಏಟ್ ಈಸ್ ಈಕ್ವಲ್ ಟು ಏನಾಗುತ್ತೆ ಏನಾಗುತ್ತೆ ರೀ ಇಲ್ಲಿ ಮೈನಸ್ ಟೂ ಎ ಆಗುತ್ತೆ ಹಾಗಾದರೆ ಏಟ್ ಬೈ ಮೈನಸ್ ಟೂ ಈಸ್ ಈಕ್ವಲ್ ಟು ಏನು ಎ ಹಾಗಾದ್ರೆ ದೇರ್ ಫೋರ್ ಟೂ ಒನ್ ಝ ಟೂ ಫೋರ್ ಝ ಹಾಗಾದ್ರೆ ಎ ವ್ಯಾಲ್ಯೂ ಏನು ಬಂತು ನಿಮಗೆ ಮೈನಸ್ ಫೋರ್ ನಾನು ಮುಂಚೆನೆ ಹೇಳಿದೆ ಎ ವ್ಯಾಲ್ಯೂ ಹೇಗೆ ಮೈನಸ್ ಫೋರ್ ಬಂತು ಅಂತ ಆಲ್ರೆಡಿ ಹೇಳಿದೆ ನಾನು ಟೆಕ್ನಿಕ್ ಕೇಳಿದೆ ಸಿ ಇ ಟಿ ಕೇಳಿದಾಗ ನಾನು ಡೈರೆಕ್ಟಾಗಿ ಮಾಡಿ ಓಕೆನಾ ಇಲ್ಲಾಂತಂದ್ರೆ ಮ್ಯಾನ್ವಲಿ ಬೇಕಂದ್ರೆ ನಮ್ಗೆ ಇದಿಷ್ಟು ಮ್ಯಾನ್ವಲಿ ನಾವು ಮಾಡಲೇಬೇಕು ರೈಟ್ ಸೊ ಅದೇ ಥರ ಎ ವ್ಯಾಲ್ಯೂ ಮೈನಸ್ ಫೋರ್ ಸಿಕ್ತು ಈ ನೆಕ್ಸ್ಟ್ ಬಿ ವ್ಯಾಲ್ಯೂ ಬೇಕಲ್ಲ ನಮಗೆ ಬಿ ವ್ಯಾಲ್ಯೂ ಏನು ಬರ್ಬೇಕು ಅಂತ ಹೇಳಿದೆ ಅಡ್ವಾನ್ಸ್ ಆಗಿ ಹೇಳಿದೆ ಒನ್ ಬರ್ತದೆ ಅಂತ ಹೇಳಿದೆ ಸೊ ಈಗ ಬಂದಿದೆಲ್ಲ ಎ ವ್ಯಾಲ್ಯೂ ಸಿಕ್ಕಿದೆ ಈಗ ಬಂದಿರೋದು ಇವಾಗ ನಾಲ್ಕರಲ್ಲಿ ನಾಲ್ಕು ಇಕ್ವೇಷನ್ ಇದಾವಲ್ರಿ ಇದರಲ್ಲಿ ಯಾವುದರಲ್ಲಿ ಒಂದರಲ್ಲಿ ಹಾಕ್ಬಿಡಿ ಇಲ್ಲಿದೆ ನೋಡಿ ತ್ರೀ ಪ್ಲಸ್ ಎ ಬಿ ಇಲ್ಲಿದೆಲ್ಲ ಇದನ್ನಾದ್ರೂ ತೊಗೊಳ್ಳಿ ಇಲ್ಲ ಫೋರ್ ಪ್ಲಸ್ ಎ ಇಲ್ಲಿ ತೊಗೊಂಡ್ರು ಕೂಡ ಡೈರೆಕ್ಟ್ ನಿಮಗೇನು ಬರ್ತಿತ್ತು ಸೊ ನಿಮಗೆ ಎ ವ್ಯಾಲ್ಯೂ ಡೈರೆಕ್ಟಾಗಿ ಬಂದ್ಬಿಡ್ತು ಇಲ್ಲಿ ಇದನ್ನು ತೊಗೊಂಡಿದ್ರೆ ಬೇಗ ಬರ್ತಿತ್ತು ನಮಗೆ ಹೌದಾ ಇಲ್ಲ ಸೊ ಇದನ್ನು ತೊಗೊಂಡು ಇನ್ನೂ ಬೇಗ ಬರುತ್ತೆ ಸೊ ಎರಡನೇ ತೊಗೊಂಬಿಡಿ ಇನ್ನು ಬೇಗ ಏನು ಮಾಡ್ಬೋದು ನೀವು ಬಿ ವ್ಯಾಲ್ಯೂನ ಹಾಕ್ಬೋದು ಈ ಎರಡು ಇಕ್ವೇಷನ್ ಇದೆರಡನ್ನ ಏನು ಮಾಡಿ ಕರೆಸ್ಪಾಂಡಿಂಗ್ ಇಕ್ವೇಷನ್ನ ತೊಗೊಳ್ಳಿ ಎಲಿಮೆಂಟ್ಸ್ ಕರೆಸ್ಪಾಂಡಿಂಗ್ ತೊಗೊಳ್ಳಿ ಹಾಗಾದರೆ ತ್ರೀ ಪ್ಲಸ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಏನ್ರಿ ಝೀರೋ ಸೊ ಈ ಇಕ್ವೇಷನಲ್ಲಿ ಇನ್ ಇಕ್ವೇಷನ್ ಯಾಕಂದ್ರೆ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ತೊಗೊಳ್ತಾ ಇದೀವಲ್ಲ ತ್ರೀ ಪ್ಲಸ್ ಎ ಬಿ ಹಾಗಾದ್ರೆ ಏನಾಗುತ್ತೆ ಇಫ್ ಇಲ್ಲಿ ಆಲ್ರೆಡಿ ನಮ್ಗೆ ಎ ವ್ಯಾಲ್ಯೂ ಬಂದಿದೆ ಮೈನಸ್ ಫೋರ್ ಬಂದಿದೆ ನಮ್ಗೆ ಹೌದಲ್ಲ ಸೊ ಇಫ್ ಎ ಇಸ್ ಈಕ್ವಲ್ ಟು ಮೈನಸ್ ಫೋರ್ ಇದು ಸಬ್ಸ್ಟಿಟ್ಯೂಟ್ ಮಾಡಿ ಪುಟ್ ಮಾಡಿದಾಗ ಏನು ಬರುತ್ತೆ ಸೊ ದಿಸ್ ಇಂಪ್ಲೈಸ್ ಸೊ ತ್ರೀ ಎ ವ್ಯಾಲ್ಯೂ ಮೈನಸ್ ಫೋರ್ ಹಾಕ್ರಿ ಎ ಪ್ಲೇಸಲ್ಲಿ ಮೈನಸ್ ಫೋರ್ ಹಾಕಿದ್ದೆ ನಾನು ಇಲ್ಲಿ ಪ್ಲಸ್ ಇದೆ ಪ್ಲಸ್ ಇಂಟು ಮೈನಸ್ ಮೈನಸ್ ಫೋರ್ ಆಗುತ್ತೆ ಪ್ಲಸ್ ಬಿ ಇಸ್ ಈಕ್ವಲ್ ಟು ಏನ್ರಿ ಝೀರೋ ಸೊ ಹಾಗಾದ್ರೆ ತ್ರೀ ಮೈನಸ್ ಫೋರ್ ಏನು ಬರ್ತದೆ ನಿಮಗೆ ಇಲ್ಲಿ ಮೈನಸ್ ಫೋರ್ ಪ್ಲಸ್ ಬಿ ಇಸ್ ಈಕ್ವಲ್ ಟು ಝೀರೋ ಹಾಗಾದರೆ ಬಿ ವ್ಯಾಲ್ಯೂ ಏನು ಬಂತು ನಿಮಗೆ ಇಲ್ಲಿ ಸೊ ಬಿ ಇದೆ ಮೈನಸ್ ಒನ್ ಕಡೆ ಸಿಕ್ತದೆ ಅಂತ ಒನ್ ಬರುತ್ತೆ ಹಾಗಾದ್ರೆ ಬಿ ವ್ಯಾಲ್ಯೂ ಈಸ್ ಒನ್ ಓಕೆನಾ ಸೊ ಇಲ್ಲಿ ನಾಲ್ಕು ಇಕ್ವೇಷನ್ ಇದೆ ಸೊ ಒಂದಕ್ಕೊಂದು ಇಕ್ವೇಟ್ ಮಾಡ್ಕೊಂಡಾಗ ಮಾತ್ರ ನಮಗೇನಾಗುತ್ತೆ ಎ ಆ್ಯಂಡ್ ಬಿ ವ್ಯಾಲ್ಯೂಸು ಸಿಗ್ತವೆ ಓಕೆನಾ ಸೊ ದಿಸ್ ಈಸ್ ಥರ್ಡ್ ಒನ್ ಸೊ ನೆಕ್ಸ್ಟ್ ಟೇಕ್ ಫೋರ್ತ್ ಒನ್ ಅದು ಕೂಡ ಭಾಳ ಇಂಪಾರ್ಟೆಂಟ್ ಕ್ವೆಶನ್ ಇದೆ ಸೊ ನೋಡೋಣ ಸೊ ಕಮ್ ಟು ದಿಸ್ ಪಾರ್ಟ್ ಸೊ ಫೋರ್ತ್ ಒನ್ ಸೊ ಆರ್ಡರ್ ತ್ರೀ ಬೈ ತ್ರೀ ಕೊಟ್ಟಿದ್ದಾರೆ ಸೊ ಆರ್ಡರ್ ತ್ರೀ ಬೈ ತ್ರೀನ ಕ್ಯಾರೆಕ್ಟರಿಸ್ಟಿಕ್ ಕ್ವೆಶನ್ ಏನಿದೆ ಈ ರೀತಿ ಇದೆ ಓಕೆನಾ ಸೊ ಈ ರೀತಿ ಕೊಟ್ಟಾಗ ನೋಡಿ ಇಲ್ಲೇ ಕ್ಯಾರೆಕ್ಟರ್ಸ್ ಈಕ್ವೇಷನ್ ಇದು ಈ ರೀತಿ ಇದೆ ಸರ್ ಹಾಗಾದರೆ ಇದು ಕೂಡ ಸ್ಯಾಟಿಸ್ಫೈ ಆಗುತ್ತೆ ಕೇಲಿ ಹ್ಯಾಮಿಲ್ಟನ್ ಥಿಯರಮ್ ಸ್ಯಾಟಿಸ್ಫೈ ಆಗುತ್ತೆ ಸೊ ಎವ್ರಿ ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಷನ್ ಸ್ಯಾಟಿಸ್ಫೈಸ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆ್ಯಂಡ್ ಎವ್ರಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಸ್ಯಾಟಿಸ್ಫೈಸ್ ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಷನ್ ಹಾಗಾದ್ರೆ ಈ ರೀತಿ ಕೊಟ್ಟಾಗ ಇಲ್ಲಿ ಹೇಗೆ ಸರ್ ನಾವು ತೊಗೊಳ್ಳೋದು ಅಂತಂಥೇಳಿ ನೋಡಿ ನಾನು ಆಲ್ರೆಡಿ ಹೇಳಿದ್ದೀನಿ ಆಲ್ಟರ್ನೇಟಿವ್ ಸೈನ್ ಭಾಳ ಇಂಪಾರ್ಟೆಂಟ್ ನಮಗಿಲ್ಲ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಈ ರೀತಿ ಬರುತ್ತೆ ಓಕೆನಾ ಹಾಗಾದರೆ ಇಲ್ಲೇ ಇಲ್ಲಿ ನೋಡಿ ಇಲ್ಲಿ ಆಲ್ರೆಡಿ ಹೇಳಿದ್ದೀನಿ ಇಲ್ಲಿ ಮೈನಸ್ ಬರಬೇಕಿಲ್ಲ ಅಂದರೆ ಯಾ ಈ ಥರ ಯಾಕಿದೆ ಸರ್ ಅಂದರೆ ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿರುತ್ತೆ ಅಂತ ಅರ್ಥ ಈ ರೀತಿ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಇಲ್ಲಿ ಮೈನಸ್ ಇಂಟು ಮೈನಸ್ ಏನಾಗಿರುತ್ತೆ ಪ್ಲಸ್ ಆಗಿರುತ್ತೆ ಅಂದರೆ ಮೈನಸ್ ಲೆವೆನ್ ಅಂತ ಏನು ಬರ್ತದೆ ನೋಡ್ರಿ ಇಲ್ಲಿ ಆ ಮೈನಸ್ ಲೆವೆನ್ ಏನಾಗಿರುತ್ತೆ ಈ ಒಂದು ಮ್ಯಾಟ್ರಿಕ್ಸ್ನ ಡಿಟರ್ಮಿನೆಂಟ್ ಆಗಿರುತ್ತೆ ಓಕೆನಾ ಸೊ ಪ್ಲೀಸ್ ರಿಮೆಂಬರ್ ಸೊ ಹಾಗೆ ನೆಕ್ಸ್ಟ್ ಹಾಗಾದ್ರೆ ಇಲ್ಲಿ ಫೈ ಏನು ಬಂದಿದೆ ಅಲ್ರಿ ಹಾಗಾದ್ರೆ ಈ ಫೈ ಏನಾಗಿರುತ್ತೆ ಇಲ್ಲಿ ಕೋಎಫಿಷಿಯೆಂಟ್ ಆಫ್ ಎ ಇಲ್ಲಿ ಏನಾಗಿರುತ್ತೆ ಗೊತ್ತಾ ಇದು ಅಲ್ಲಿ ಆರ್ಡರ್ ಟೂ ಬೈ ಟು ಮ್ಯಾಟ್ರಿಕ್ಸ್ ಬೇರೆ ಇಲ್ಲಿ ಬೇರೆ ಹಾಗೆ ನಾಲ್ಕು ಬರ್ತದಲ್ಲ ಇಲ್ಲಿ ಏನಾಗಿರುತ್ತೆ ಈ ಫೈ ಏನು ಬಂದಿದೆ ಅಲ್ರಿ ತ್ರೀ ಪ್ಲಸ್ ಟೂ ಪ್ಲಸ್ ಒನ್ ನೋಡಿ ಇಲ್ಲಿ ಆ್ಯಡ್ ಮಾಡಿ ತ್ರೀ ಪ್ಲಸ್ ಟೂ ಪ್ಲಸ್ ಒನ್ ಟೋಟಲ್ ಏನು ಬರ್ತದೆ ಸಿಕ್ಸ್ ಬರ್ತಾ ಇದೆ ಹಾಗಾದ್ರೆ ಇಲ್ಲಿದೆ ನೋಡಿ ಸಿಕ್ಸ್ ಹಾಗಾದ್ರೆ ಇದೇನು ದಿಸ್ ಇಸ್ ನಥಿಂಗ್ ಬಟ್ ಟ್ರೇಸ್ ಸೆಕೆಂಡ್ ಒನ್ ಏನಾಗಿರುತ್ತೆ ಟ್ರೇಸ್ ಆಗಿರುತ್ತೆ ಇದು ಟ್ರೇಸು ಹಾಗಾದ್ರೆ ಇದೇನು ಸರ್ ಅಂತಂತಂದರೆ ಸೊ ದಿಸ್ ಈಸ್ ಟ್ರೇಸ್ ಆಫ್ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಇದು ಕೋಎಫಿಷಿಯೆಂಟ್ ಆಫ್ ಎ ಏನು ಬರ್ತಾ ಇದೆ ಟ್ರೇಸ್ ಆಫ್ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಹಾಗಾದ್ರೆ ಇಲ್ಲಿ ಬರ್ತಾ ಇರೋದೇನ್ರಿ ಇದು ಬರ್ತಾ ಇದೆ ದಿಸ್ ಈಸ್ ನಥಿಂಗ್ ಬಟ್ ಟ್ರೇಸ್ ಟ್ರೇಸ್ ಆಫ್ ಎ ಇದು ಹಾಗಾದ್ರೆ ಇಲ್ಲಿ ಬರ್ತಾ ಇರೋದೇನು ಟ್ರೇಸ್ ಆಫ್ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಆಫ್ ಎ ಇದು ಟ್ರೇಸ್ ಆಫ್ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಆಫ್ ಎ ಹಾಗಾದ್ರೆ ಇಲ್ಲಿ ಬರ್ತಾ ಇರೋದೇನು ಡಿಟರ್ಮಿನೆಂಟ್ ಆಫ್ ಎ
ಓಕೆನ ಸೊ ಪ್ಲೀಸ್ ರಿಮೆಂಬರ್ ಇದು ನಮಗೆ ಲಾಜಿಕ್ ಇದೆ ನಮಗೆ ಓಕೆನ ಆರ್ಡರ್ 3x3 ಬಂದಾಗ ಇದು ಲಾಜಿಕ್ ನನಗೆ ಈ ಲಾಜಿಕ್ ವರ್ಕ್ ಆಗುತ್ತೆ ನಿಮಗೆ ಸಿ ಇ ಟಲ್ಲಿ ಏನಾಗುತ್ತೆ ಈ ಲಾಜಿಕ್ ವರ್ಕ್ ಆಗ್ತದೆ ಸೊ ಮ್ಯಾನ್ವಲಿ ಬೇಕಂದ್ರೆ 5 marks ಕ್ವಶನ್ ಅಲ್ಲ ನಮಗೆ ಇದೇನು ಬೇಕಿಲ್ಲ ನಮಗೆ ಈಗ ರೈಟ್ ಸೊ ಹಾಗಾದರೆ ಈಗೇನು ಮಾಡಬೇಕು ನನ್ನ ಇಂಟೆನ್ಷನ್ ಏನು ಫೈಂಡ್ ಎ ಇನ್ವರ್ಸ್ ವಿತೌಟ್ ಯೂಸಿಂಗ್ ದ ಫಾರ್ಮುಲಾ ಹಾಗಂದ್ರೆ ಎರಡು ಮೆಥಡಿಂದ ಯೂಸ್ ಮಾಡ್ಬೋದು ನಾನು ಒಂದು ಫಾರ್ಮುಲಾ ಯೂಸ್ ಮಾಡ್ಬೋದು ಇಲ್ಲಾಂದರೆ ಬೈ ಯೂಸಿಂಗ್ ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಷನಿಂದ ಯೂಸ್ ಮಾಡ್ಕೊಂಡು ನಾನು ಏನು ಮಾಡ್ಬೋದು ಎ ಇನ್ವರ್ಸನ್ನ ಫೈಂಡ್ ಔಟ್ ಮಾಡ್ಬೋದು ಓಕೆ ಸೊ ಹಾಗಾದ್ರೆ ತೊಗೊಳ್ಳಿ ಸೊ ಫಸ್ಟ್ ಏನು ಮಾಡಿ ಎ ಸ್ಕ್ವೇರ್ನ ಫೈಂಡ್ ಔಟ್ ಮಾಡ್ಕೊಳ್ಳಿ ಸೊ ಇದು ಯಾಕಂತ ನಾನು ಹೇಳ್ತೀನಿ ಇದು ಫರ್ದರ್ ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಗೊತ್ತಾಗ್ತದೆ ನಿಮ್ಗೆ ಅದರಲ್ಲಿ ಬರುತ್ತೆ ಆ ಸ್ಟೆಪ್ ಬೇಕು ನನಗೆ ಎ ಸ್ಕ್ವೇರ್ ಬೇಕು ನನಗೆ ಸೊ ಅವಾಗ ಬೇಕಾದ ಫೈಂಡ್ ಔಟ್ ಮಾಡೋದಲ್ಲ ಅದಕ್ಕೆ ಮುಂಚೆನೇ ಫೈಂಡ್ ಔಟ್ ಮಾಡಿಟ್ಕೊಳ್ಳಿ ಓಕೆನಾ ಸೊ ಎ ಇಂಟು ಎ ಸೊ ಏನಿದ್ರಿ 1 1 1 ಸೊ 1 2 -3 ನೆಕ್ಸ್ಟ್ 2 -1 3 ಓಕೆ 1 1 1 1 2 -3 ನೆಕ್ಸ್ಟ್ 2 -1 3 ಸೊ ದಿಸ್ ಒನ್ ಹಾಗಾದ್ರೆ ನೋಡಿ ಎ ಇಂಟು ಎ ಹೌದಾ ಎ ಸ್ಕ್ವೇರ್ ಬೇಕಲ್ಲ ನನಗೆ ಸೊ ಏನು ಮಾಡಿ ಮಲ್ಟಿಪ್ಲಿಕೇಶನ್ ಮಾಡಿ ಸೊ ನಿಮ್ಗೆ ಗೊತ್ತಿದೆ ಇದು ಸೊ ಫಸ್ಟ್ ರೋ ಫಸ್ಟ್ ಕಾಲಮ್ ಮಾಡಿ ಸೊ 1 into 1 ಸೊ ಏನು ಬರ್ತದೆ ನಿಮಗೆ 1 ಬರ್ತದೆ ಪ್ಲಸ್ 1 into 1 1 ಪ್ಲಸ್ 1 into 2 2 ಓಕೆನಾ ಸೊ ನೆಕ್ಸ್ಟ್ ಫಸ್ಟ್ ರೋ ಸೆಕೆಂಡ್ ಕಾಲಮ್ 1 into 1 1 ಸೊ ನೆಕ್ಸ್ಟ್ 1 into 2 ಏನು ಬರ್ತದೆ ರೀ ಪ್ಲಸ್ 2 ನೆಕ್ಸ್ಟ್ 1 into -1 -1 ದೆನ್ ಫಸ್ಟ್ ರೋ ಥರ್ಡ್ ಕಾಲಮ್ 1 into 1 1 ಸೊ ನೆಕ್ಸ್ಟ್ 1 into -3 ಏನು ಬರ್ತದೆ ರೀ ನಿಮಗೆ ಇಲ್ಲೇ ಕಂಪ್ಲೀಟ್ ಏನು ಬರ್ತದೆ -3 ಸೊ ನೆಕ್ಸ್ಟ್ 3 into 1 ಸೊ ಏನಾಗುತ್ತೆ +3 ಓಕೆ ಸೊ ನೆಕ್ಸ್ಟ್ ಅದೇ ಸೆಕೆಂಡ್ ರೋ ಫಸ್ಟ್ ಕಾಲಮ್ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಸೆಕೆಂಡ್ ರೋ ಥರ್ಡ್ ಕಾಲಮ್ ಸೆಕೆಂಡ್ ರೋ ಫಸ್ಟ್ ಕಾಲಮ್ ಬರ್ರಿ ಸೊ 1 into 1 ಪ್ಲಸ್ 2 2 ನೋಡಿ ಸೆಕೆಂಡ್ ರೋ ಫಸ್ಟ್ ಕಾಲಮ್ ಮಾಡ್ತಾ ಇದ್ದೀನಿ 1 into 1 ಸೊ ನೆಕ್ಸ್ಟ್ 2 1 2 ಸೊ ನೆಕ್ಸ್ಟ್ -3 into 2 ಏನಾಗುತ್ತೆ -6 ಆಗುತ್ತೆ ಆ ಥರ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಬನ್ನಿ 1 1 ಬರ್ತದೆ ನೆಕ್ಸ್ಟ್ 2 2 ಏನಾಗುತ್ತೆ +4 ಆಗುತ್ತೆ ನೆಕ್ಸ್ಟ್ -into - ಪ್ಲಸ್ 3 1 3 ಆಗುತ್ತೆ ಓಕೆ ಸೊ ನೆಕ್ಸ್ಟ್ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಬನ್ನಿ 1 into 1 1 ಬರ್ತದೆ ಸೊ 2 into -3 -6 ಆಗುತ್ತೆ ಸೊ ನೆಕ್ಸ್ಟ್ -3 into 3 ಸೊ ದಟ್ ಈಸ್ -9 ಓಕೆನಾ ನೋಡಿ ಸೆಕೆಂಡ್ ರೋ ಥರ್ಡ್ ಕಾಲಮ್ ಬರಿತಾ ಇದ್ದೀನಿ 1 1 ಆಗುತ್ತೆ 2 into -3 -6 ಆಗುತ್ತೆ -3 into 3 ಏನಾಗುತ್ತೆ ಸೊ -9 ಆಗುತ್ತೆ ಅದೇ ಥರ ನೆಕ್ಸ್ಟ್ ನೋಡಿ ಥರ್ಡ್ ರೋ ಫಸ್ಟ್ ಕಾಲಮ್ ಥರ್ಡ್ ರೋ ಸೆಕೆಂಡ್ ಕಾಲಮ್ ಥರ್ಡ್ ರೋ ಥರ್ಡ್ ಕಾಲಮ್ ಅವುಗಳೇನಾಗ್ತವೆ ಈ ರೀತಿ ಪ್ಲೇಸ್ಮೆಂಟ್ ಆಗುತ್ತೆ ಓಕೆ ಸೊ ಇಲ್ಲಿ ತಗೊಂಡು ಬನ್ನಿ ಇಲ್ಲಿ ಬನ್ನಿ ಸೊ 2 1 ಏನಾಗುತ್ತೆ ಸೊ ದಟ್ ಈಸ್ 2 ಸೊ ನೆಕ್ಸ್ಟ್ -1 into 2 ಏನಾಗುತ್ತೆ ರೀ ಇಲ್ಲಿ -2 into 1 -2 2 1 ನೋಡಿ ಇಲ್ಲಿ ಥರ್ಡ್ ರೋ ಫಸ್ಟ್ ಕಾಲಮ್ 2 1 2 ಬರೆದಿದ್ದೀನಿ -1 into 1 ಏನಾಗುತ್ತೆ ಇಲ್ಲಿ ಸೊ -1 ಆಗುತ್ತೆ ಸೊ ನೆಕ್ಸ್ಟ್ 3 into 2 ಏನಾಗುತ್ತೆ ರೀ ಇಲ್ಲಿ +6 ಆಗುತ್ತೆ ಓಕೆ ಅಂದರೆ ಇಲ್ಲಿ ಏನು ಕರೆಸ್ಪಾಂಡಿಂಗ್ ಇಲ್ಲಿ ಏನಿದೆ ಅಲ್ರಿ ಥರ್ಡ್ ರೋ ಫಸ್ಟ್ ಕಾಲಮ್ ಅಂತ ಹೇಳಿದಾಗ ಅವುಗಳ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸನ್ನು ಮಲ್ಟಿಪ್ಲಿಕೇಶನ್ ಮಾಡಬೇಕು ಅದೇ ಥರ ನೆಕ್ಸ್ಟ್ ಬನ್ನಿ ಥರ್ಡ್ ರೋ ಸೆಕೆಂಡ್ ಕಾಲಮ್ ಬನ್ನಿ 2 1 2 ಆಗುತ್ತೆ -1 into 2 ಏನಾಗುತ್ತೆ ರೀ -2 ಆಗುತ್ತೆ ಸಿಕ್ಸ್ ನೆಕ್ಸ್ಟ್ 3 into -1 3 into -1 ಏನಾಗುತ್ತೆ ಇಲ್ಲಿ -3 ಆಗುತ್ತೆ ಅದೇ ಥರ ನೆಕ್ಸ್ಟ್ ಥರ್ಡ್ ಕಾಲಮ್ ಬನ್ನಿ 2 into 1 ದಟ್ ಈಸ್ 2 ಸೊ -1 into -3 ಏನಾಗುತ್ತೆ ರೀ +3 ಯಾಕಂದರೆ -1 to -3 ಪ್ಲಸ್ ಆಗುತ್ತೆ 3 1 3 ಆಗುತ್ತೆ ಸೊ 3 3 ಏನಾಗುತ್ತೆ ರೀ 9 ಓಕೆನಾ ಸೊ ಆಗ ನಿಮಗೇನು ಬಂದು ನಿಮಗೆ ಇಲ್ಲೇ ಎ ಸ್ಕ್ವೇರ್ ಸಿಕ್ತು ಸೊ ಆಗ ಎ ಸ್ಕ್ವೇರ್ ಇಲ್ಲಿದೆ ನೋಡಿ ಹೇಗೆ ಬರುತ್ತೋ 1 + 2 ಇದೇನಾಗುತ್ತೆ ರೀ ಟೋಟಲ್ 4 ಆಗುತ್ತೆ ಇಲ್ಲಿ 3 - 1 ಏನಾಗುತ್ತೆ ದಟ್ ಈಸ್ 2 ಸೊ ಹಿಯರ್ -3 + 3 ಕ್ಯಾನ್ಸಲ್ ಆಗಿ 1 ಬರ್ತದೆ ಹೌದಾ ಸೊ ಅದೇ ಥರ ಇಲ್ಲಿ 3 - 6 ಏನಾಗುತ್ತೆ ರೀ ಇಲ್ಲಿ -3 ಇಲ್ಲಿ ಏನಾಗುತ್ತೆ ನೋಡಿ 4 + 1 5 5 + 3 8 ಸೆನ್ ಹಿಯರ್ ಸೊ ಇಲ್ಲಿ -6 - 9 ಮೈನಸ್ ಟೋಟಲ್ ಇಲ್ಲಿ ಏನಾಗ್ತದೆ ನೋಡಿರಿ 1 - 6 ಇಲ್ಲಿ -5 ಆಗುತ್ತೆ ಇಲ್ಲಿ -5 ಬರ್ತದೆ ಸೊ -5 ಸೊ 9 ಇದೆ ನಿಮಗೆ 14 ಆಗುತ್ತೆ ಅಂದರೆ -14 ಓಕೆ ಸೊ ನೆಕ್ಸ್ಟ್ ಇಲ್ಲಿ 2 - 1 ಇದೆ ನಿಮಗೆ ಏನಾಗುತ್ತೆ ರೀ 2 + 6 8 ಆಗುತ್ತೆ ಅಂದರೆ 8 - 1 ಏನಾಗುತ್ತೆ 7 ಆಗುತ್ತೆ ಸೊ ಇಲ್ಲಿ +2 - 2 ಕ್ಯಾನ್ಸಲ್ ಆಗಿ ಏನು ಬರ್ತದೆ ರೀ -3 ಸೊ ದೆನ್ ಹಿಯರ್ 9 + 2 2 + 5 ಇಲ್ಲಿ ಇದು ಕೂಡ ಇಲ್ಲಿ ಇದು ಕೂಡ ಏನಾಗುತ್ತೆ ನಮಗೆ ಇಲ್ಲಿ 14 ಬರುತ್ತೆ ನೋಡಿ ಇಲ್ಲಿ ಕೂಡ ಓಕೆನಾ 5 + 9 ರೈಟ್ ಸೊ ಬಂದಿರೋದು ಏನು ರೀ ಇದು ಎ ಸ್ಕ್ವೇರ್ ಹಾಗಾದ್ರೆ ಎ ಸ್ಕ್ವೇರ್ ನೋಡಿರಿ ಏನು ಬಂದಿದೆ 4 2 1 ಸೆಕೆಂಡ್ ರೋ -3 8 - 14 ದೆನ್ ಥರ್ಡ್ ರೋ 7 - 3 14 ಓಕೆ ಕ್ಲಿಯರ್ ರೈಟ್ ಸೊ ಈಗ ನೌ ಬೈ ಯೂಸಿಂಗ್ ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಷನ್ ಕನ್ಸಿಡರ್ ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಷನ್ ಕನ್ಸಿಡರ್ ಮಾಡಿ ಎ ಕ್ಯೂಬ್ -6a² +5a + 11 = ವಾಟ್ 0 ಸೊ ಇದನ್ನ ಏನು ಮಾಡೋದು ಈಗ ನಾನೀಗ a into a ಇದನ್ನು ಬರಿಬೋದಲ್ರಿ ಹಾಗೆ ಡೈರೆಕ್ಟಾಗಿ ಏನು ಮಾಡ್ಬಿಡ್ತೀನಿ ನಾನು ಪೋಸ್ಟ್ ಮಲ್ಟಿಪ್ಲೈಂಗ್
आर प्री मल्टिप्लाइंग यादी पोस्ट मल्टिप्लाइंग बाय ए इनवर्स ऑन बोथ साइड ಈ ಸ್ಟೆಪ್ಪಲ್ಲೇ ಮಾಡಿಬಿಡ್ತೀನಿ ಹಾಗಾದರೆ ಇಲ್ಲಿ ಎ ಕ್ಯೂಬ್ನ ಈ ರೀತಿ ಬರಿಬೋದು ಅದೇ ಥರ ಇನ್ನೊಂದು ಸ್ಟೆಪ್ ಏನು ರೀ ಪೋಸ್ಟ್ ಮಲ್ಟಿಪ್ಲೈಂಗ್ ಬೈ ಎ ಇನ್ವರ್ಸ್ ಎವ್ರಿ ಎಲಿಮೆಂಟ್ ಎ ಇನ್ವರ್ಸ್ ಏನು ಮಾಡ್ತೀನಿ ನಾನು ಮಲ್ಟಿಪ್ಲಿಕೇಶನ್ ಮಾಡ್ತೀನಿ ಹಾಗಾದ್ರೆ ಎ ಸ್ಕ್ವೇರ್ನ ಏನಂತ ಬರಿಬೋದು ಎ ಇಂಟು ಎ ಆಮೇಲೆ ಎ ಇನ್ವರ್ಸ್ ಅಂತ ಏನು ಮಾಡ್ತೀನಿ ನಾನು ಮಲ್ಟಿಪ್ಲಿಕೇಶನ್ ಆಮೇಲೆ ಫೈವ್ ಏನು ಇದೆ ಅಂತ ಮತ್ತಾಗೇನು ಎ ಇನ್ವರ್ಸಿಂದ ಮಲ್ಟಿಪ್ಲಿಕೇಶನ್ ಪ್ಲಸ್ ಲೆವೆನ್ ಐ ಇಂಟು ಎ ಇನ್ವರ್ಸ್ ನೆಕ್ಸ್ಟ್ ಜೀರೋ ಇಂಟು ಎ ಇನ್ವರ್ಸ್ ಏನಾಗುತ್ತೆ ಜೀರೋನೇ ಆಗುತ್ತೆ ಓಕೆನಾ ಸೊ ಹಾಗಾದ್ರೆ ಇಲ್ಲಿ ಎ ಇಂಟು ಎ ಇನ್ವರ್ಸ್ ಇಲ್ಲಿ ಎ ಇಂಟು ಎ ಇನ್ವರ್ಸ್ ಇಲ್ಲಿ ಎ ಇಂಟು ಎ ಇನ್ವರ್ಸ್ ಹಾಗಾದ್ರೆ ಎ ಇಂಟು ಎ ಇನ್ವರ್ಸ್ನ ಏನಂತ ಬರಿಬೋದು ರೀ ಸೊ ದಿಸ್ ಇಸ್ ಈಕ್ವಲ್ ಟು ಐ ಹೌದು ಎ ಇಂಟು ಎ ಇನ್ವರ್ಸ್ ಏನು ಮಾಡ್ಬೋದು ಐ ಅಂತ ಬರಿಬೋದು ಸೊ ಫಾರ್ಮುಲ ಗೊತ್ತಿದೆ ನಿಮಗೆ ಇದು ಹಾಗಾದ್ರೆ ಇದೇನಾಗುತ್ತೆ ಇದು ಎ ಇಂಟು ಏನಾಗುತ್ತೆ ಇದು ಎ ಸ್ಕ್ವೇರ್ ಐ ಆಗುತ್ತೆ ಹೌದಾ ಮೈನಸ್ ಇಲ್ಲಿ ನೋಡಿ ಇದೇನಾಗುತ್ತೆ ಜಸ್ಟ್ ಸಿಕ್ಸ್ ಎ ಇಂಟು ಐ ಆಗುತ್ತೆ ಎ ಇಂಟು ಇನ್ವರ್ಸ್ ಐ ಆಗುತ್ತೆ ಸೊ ಇಲ್ಲಿ ಪ್ಲಸ್ ಫೈವ್ ಎ ಇಂಟು ಇನ್ವರ್ಸ್ ಏನಾಗುತ್ತೆ ಐ ಆಗುತ್ತೆ ಪ್ಲಸ್ ಲೆವೆನ್ ಎ ಇನ್ವರ್ಸ್ ಇಸ್ ಈಕ್ವಲ್ ಟು ವಾಟ್ ಝೀರೋ ಈ ರೀತಿ ಬರ್ತದೆ ಸೊ ನಾವು ಈಗೇನು ಮಾಡಿ ಅಂತಂದರೆ ಇಲ್ಲಿ ಎ ಸ್ಕ್ವೇರ್ ಐ ಮೈನಸ್ ಸಿಕ್ಸ್ ಎ ಐ ಪ್ಲಸ್ ಫೈವ್ ಎ ಇದೆಯಲ್ಲ ಎ ಸ್ಕ್ವೇರ್ ಇಂಟು ಐ ಏನಾಗುತ್ತೆ ರೀ ಎ ಸ್ಕ್ವೇರೇ ಬರುತ್ತೆ ಮೈನಸ್ ಸಿಕ್ಸ್ ಎ ಇಂಟು ಐ ಮಾಡಿದಾಗ ಏನು ಬರುತ್ತೆ ಸಿಕ್ಸ್ ಏನೇ ಬರುತ್ತೆ ಪ್ಲಸ್ ಫೈವ್ ಐ ಫೈವ್ ಐ ಸೊ ಲೆವೆನ್ ಎ ಲೆವೆನ್ ಎ ಇನ್ವರ್ಸ್ ನೀವು ಶಿಫ್ಟ್ ಮಾಡಿದಾಗ ಏನು ಬರುತ್ತೆ ಸೊ ಕಂಪ್ಲೀಟ್ ಆ ಕಡೆ ಶಿಫ್ಟ್ ಮಾಡಿದಾಗ ಸೊ ಇಟ್ ವಿಲ್ ಬಿಕಮ್ ಮೈನಸ್ ಲೆವೆನ್ ಎ ಇನ್ವರ್ಸ್ ಓಕೆನಾ ಸೊ ಈ ರೀತಿ ಬಂತು ಸೊ ಈಗ ನೋಡಿ ಈಗ ನಿಮಗೆ ವೆರಿ ಸಿಂಪಲ್ ಈಗ ಮೈನಸ್ ಲೆವೆನ್ ಕೆಳಗಡೆ ಬಂದುಬಿಟ್ರೆ ನಿಮ್ಗೆ ಏನಾಗುತ್ತೆ ಯು ವಿಲ್ ಗೆಟ್ ವಾಟ್ ಎ ಇನ್ವರ್ಸ್ ಹಾಗಾದ್ರೆ ಎ ಇನ್ವರ್ಸ್ ಸಿಂಪಲಾಗಿ ಸಿಕ್ಕೇಬಿಡುತ್ತೆ ನಿಮಗೆ ಹೌದಾ ನೋಡಿ ನಾನು ಫಾರ್ಮುಲಾನೇ ಯೂಸ್ ಮಾಡಿಲ್ಲ ನಾನು ಇಲ್ಲೇ ಜಸ್ಟ್ ನಾನೇನು ಮಾಡಿದ್ದೀನಿ ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಷನನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಓಕೆನಾ ಸೊ ಇದು ಕೂಡ ಎಕ್ಸಾಮಿಗೆ ಬಂದಿದೆ ಫೈವ್ ಮಾರ್ಕ್ಸೆ ಕೇಳಿದ್ದಾರೆ ಸೊ ನೋಡ್ಕೊಳ್ಳಿ ಇದನ್ನು ಈ ನೆಕ್ಸ್ಟ್ ಫರ್ದರ್ 4.6 ಇದೆ ಸೊ ಅಲ್ಲಿ ಭಾಳ ಇಂಪಾರ್ಟೆಂಟ್ ನಮಗೆ ಅಲ್ಲಿ ಎವ್ರಿ ಇಯರ್ ಒಂದು ಬಂದೇ ಬರುತ್ತೆ ನಮಗೆ ಎವ್ರಿ ಇಯರ್ ಬರುತ್ತೆ ಒನ್ ಕ್ವಶನ್ ಬಂದೇ ಬರುತ್ತೆ ನೆಕ್ಸ್ಟ್ ಎಕ್ಸಸೈಸ್ ಸೊ ನಾವು ನೆಕ್ಸ್ಟ್ ಸ್ಟೆಪ್ಗೆ ಹೋದ್ರೆ ಏನಾಗುತ್ತೆ ಹಾಗಾದರೆ ಎ ಇನ್ವರ್ಸ್ ಬೇಕಲ್ರಿ ನಮಗೆ ಹಾಗಾದ್ರೆ ಎ ಇನ್ವರ್ಸ್ ಏನಾಯ್ತು ನಮಗೆ ಸೊ ಒನ್ ಬೈ ಮೈನಸ್ ಲೆವೆನ್ ಹೇಳಿದ್ನಲ್ಲ ನಿಮಗೆ ನೋಡಿಲ್ಲ ಆಲ್ರೆಡಿ ಹೇಳಿಬಿಟ್ಟಿದ್ದೆ ನಾ ಇಲ್ಲಿ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಹಾಗಾದ್ರೆ ಇಲ್ಲಿ ಮೈನಸ್ ಅಟ್ಟು ಮೈನಸ್ ಆದರೆ ಮಾತ್ರ ಪ್ಲಸ್ ಆಗುತ್ತೆ ಹಾಗೆ 100% ಶೋರ್ ದ್ಯಾಟ್ ಸೊ ದಿಸ್ ಮ್ಯಾಟ್ರಿಕ್ಸ್ನ ಡಿಟರ್ಮಿನೆಂಟ್ ಏನು ಬರ್ತದೆ ನಿಮಗೆ ಮೈನಸ್ ಲೆವೆನ್ ಬಂದೇ ಬರ್ತದೆ ಅಲ್ಲಿ ಕೂಡ ಹೇಳಿದ್ದೀನಿ ಲಾಜಿಕ್ ಅದೇ ಲಾಜಿಕ್ ನನಗೆ ಇಲ್ಲೂ ಬರ್ತಾ ಇದೆ ನನಗೆ ಆಲ್ರೆಡಿ ಮೈನಸ್ ಲೆವೆನ್ ಬರ್ತಾ ಇದೆ ನನಗೆ ಸೊ ನೆಕ್ಸ್ಟ್ ಹಾಗಾದ್ರೆ ಇವರ ಒಳಗಡೆ ಇದೆ ಸೊ ಎ ಸ್ಕ್ವೇರ್ ಮೈನಸ್ ಸಿಕ್ಸ್ ಎ ಪ್ಲಸ್ ಫೈವ್ ಐ ಓಕೆನಾ ಈ ರೀತಿ ಬಂತು ಸೊ ಹಾಗಾದ್ರೆ ಎ ಸ್ಕ್ವೇರ್ ನಾನು ಕೇಳಿದ್ನಲ್ಲರಿ ಎ ಸ್ಕ್ವೇರ್ ಎದಕ್ಕೆ ನಾನು ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಅದೇ ಕಾರಣಕ್ಕೆ ಹೇಳಿದ್ದು ಈ ನೋಡಿ ಎ ಸ್ಕ್ವೇರ್ ಸಿಕ್ತಲ್ಲ ನಮಗೆ ಸಬ್ಸ್ಟಿಟ್ಯೂಟ್ ಮಾಡಿ ಸೊ ನೆಕ್ಸ್ಟ್ ಮೈನಸ್ ಸಿಕ್ಸ್ ಎ ಮಾಡಿ ನೆಕ್ಸ್ಟ್ ಪ್ಲಸ್ ಫೈವ್ ಎ ಮಾಡಿ ಇವುಗಳನ್ನೆಲ್ಲವನ್ನು ಒಳಗಡೆ ಹಾಕಿ ಕ್ಯಾಲ್ಕುಲೇಟ್ ಮಾಡಿಬಿಡಿ ಸೊ ಬರುವಂಥದ್ದು ಏನಾಗಿರುತ್ತೆ ನಿಮಗೆ ಏನು ಬರುತ್ತೆ ಎ ಇನ್ವರ್ಸ್ ಬರುತ್ತೆ ಹೌದಾ ಸೊ ಹಾಗಾದ್ರೆ ನೋಡಿ ಡೈರೆಕ್ಟಾಗಿ ಲಾಸ್ಟ್ ಸ್ಟೆಪ್ಪಿಗೆ ಬಂದುಬಿಟ್ಟಿದ್ದೀವಿ ಆಲ್ರೆಡಿ ನಾವು ನಮಗೆ ಎ ಇನ್ವರ್ಸ್ ಸಿಕ್ಕಿದೆ ನಮಗೆ ಆಲ್ರೆಡಿ ಮೈನಸ್ ಲೆವೆನ್ ಬೈ ಒನ್ ಬೈ ಲೆವೆನ್ ಎ ಸ್ಕ್ವೇರ್ ಮೈನಸ್ ಸಿಕ್ಸ್ ಎ ಮೈನಸ್ ಸಿಕ್ಸ್ ಎ ಪ್ಲಸ್ ಫೈವ್ ಐ ಇದು ಬಂದಿದೆ ನಮ್ಮ ಹೌದ್ರಿ ಸೊ ಸಬ್ಸ್ಟಿಟ್ಯೂಟ್ ಮಾಡೋಣ ಸಬ್ಸ್ಟಿಟ್ಯೂಟ್ ಮಾಡಿ ಮಾಡ್ಬೋದಾ ನೀವೇ ಇದನ್ನು ಲಾಸ್ಟ್ ಸ್ಟೆಪ್ ಮಾಡ್ಬೋದಲ್ರಿ ನೀವೇ ಮಾಡ್ಬೋದಲ್ಲ ಮಾಡಿರಿ ನೀವೇ ಮಾಡಿರಿ ಸೊ ಎ ಇನ್ವರ್ಸ್ ಹಾಗೆ ಇದೆ ಸೊ ಲಾಸ್ಟ್ ಶಾರ್ಟಾಗಿ ಹೇಳ್ಕೊಟ್ಬಿಡ್ತೀನಿ ಮಾಡಬೇಡಿ ನೀವೇ ಮಾಡಿ ಡೈರೆಕ್ಟಾಗಿ ಸೊ ಎ ಸ್ಕ್ವೇರ್ ಎ ಸ್ಕ್ವೇರ್ ಆಲ್ರೆಡಿ ಹೇಳಿದ್ದಲ್ರಿ ಏನು ಬಂತು ಎ ಸ್ಕ್ವೇರ್ ಏನು ಬಂತು ರೀ ನಿಮಗೆ ಹೇಳಿ ಏನು ಬಂತಲ್ಲ ಆನ್ಸರ್ ಬಂತಲ್ರಿ ಎ ಸ್ಕ್ವೇರ್ ಆಲ್ರೆಡಿ ಮಾಡಿದ್ವಲ್ಲ ಫೋರ್ ಟು ಒನ್ ಬಿಫೋರ್ ನಾನು ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ದೀನಿ ಇದನ್ನು ಸೊ ನೆಕ್ಸ್ಟ್ ಮೈನಸ್ ತ್ರೀ ಏಯ್ಟ್ ಮೈನಸ್ 14 ಓಕೆ ಸೊ ನೆಕ್ಸ್ಟ್ ಸೆವೆನ್ ಮೈನಸ್ ತ್ರೀ ಸೆವೆನ್ ಮೈನಸ್ ತ್ರೀ 14 ಇದೇನು ರೀ ಇದು ಎ ಸ್ಕ್ವೇರ್ ಇದು ಹೌದಾ ಸೊ ಮೈನಸ್ ಸಿಕ್ಸ್ ಎ ಸಿಕ್ಸ್ ಆಲ್ರೆಡಿ ಬರ್ದೀನಿ ಎ ಅಂದ್ರೆ ಇಲ್ಲಿದೆ ನೋಡಿ ಒನ್ 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 ಟು ಮೈನಸ್ ತ್ರೀ ಟು ಮೈನಸ್ ಒನ್ ತ್ರೀ ಓಕೆನಾ ಪ್ಲಸ್ ಫೈವ್ ಐ ಐ ಅಂದ್ರೆ ಏನು ರೀ ಒನ್ ಝೀರೋ ಒನ್ ಝೀರೋ 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 ಒನ್ ಝೀರೋ 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 ಒನ್ ಸೊ ಫೈವಿಂದ ಮಲ್ಟಿಪ್ಲಿಕೇಶನ್ ಮಾಡೋದಕ್ಕೆ ಫೈವ್ ಝೀರೋ 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 ಫೈವ್ ಝೀರೋ 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 ಫೈವ್ ಈ ರೀತಿ ಬರುತ್ತೆ ಓಕೆನಾ ಸೊ ಈ ರೀತಿ ರೈಟ್ ಸೊ ಒಳಗಡೆ ಎಲ್ಲ ಕ್ಯಾಲ್ಕುಲೇಷನ್ ಮಾಡಿರಿ ಮನೇಲಿ ಮಾಡಿರಿ ನೀವೇ ಮಾಡಿರಿ ಅದನ್ನು ಸೊ ಹಾಗಾದ್ರೆ ಫೈನಲ್ ಆನ್ಸರ್ ನಮಗೇನು ಬರುತ್ತೆ ಎ ಇನ್ವರ್ಸ್ ಏನು ಬರುತ್ತೆ ಡೈರೆಕ್ಟಾಗಿ ಬರೀತೀನಿ ನಾನು ಸೊ ಒಳಗಡೆ ಇಲ್ಲಿ ಇಲ್ಲಿ ಮೈನಸ್ ಸಿಕ್ಸ್ನ ಮಲ್ಟಿಪ್ಲಿಕೇಶನ್ ಮಾಡಿ ಇವೆರಡನ್ನು ಸಬ್ಟ್ರಾಕ್ಟ್ ಮಾಡಿ ಆಮೇಲೆ ಆ್ಯಡ್ ಮಾಡಿ ಅಥವಾ ಇವೆರಡನ್ನು ಮಾಡಬೇಕಾದ್ರೆ ಇಲ್ಲಿ ಕೂಡ ನೀವೇನು ಮಾಡ್ಬೋದು ಕ್ಯಾಲ್ಕುಲೇಷನ್ ಮಾಡ್ಕೋಬೋದು ಸೊ ಒಳಗಡೆ ಇನ್ಸೈಡ್ ಸಿಂಪಲ್ ಆಲ್ಜಿಬ್ರಾ ಇದೆ ಸಾಲ್ವ್ ಮಾಡಿ ಸೊ ಲಾಸ್ಟ್ ಫೈನಲ್ ಆನ್ಸರ್ ಎ ಇನ್ವರ್ಸ್ ಏನು ಬರುತ್ತೆ ನಿಮಗೆ ಸೊ ಇಲ್ಲಿ ಬರೀತಿ ನೋಡ್ರಿ ಇಲ್ಲಿ ಟ್ರೈ ಮಾಡಿ ನೀವೇ ತ್ರೀ ಮೈನಸ್ ಫೋರ್ ಮೈನಸ್ ಫೈವ್ ಸೊ ನೆಕ್ಸ್ಟ್ ಮೈನಸ್ ನೈನ್ ಒನ್ ಫೋರ್ ದೆನ್ ಮೈನಸ್ ಫೈವ್ ತ್ರೀ ಒನ್ ಸೊ ದಿಸ್ ಇಸ್ ದ ಫೈನಲ್ ಆನ್ಸರ್ ನೋಡಿ ಇದು ವಿತೌಟ್ ಯೂಸಿಂಗ್ ಫಾರ್ಮುಲಾ ಏನು ಮಾಡಿದ್ದು ನಾವು ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ದೀವಿ ನೀವು ಬೇಕಾದ್ರೆ ಫಾರ್ಮುಲ್ ಹಾಕಾದ್ರೂ ಮಾಡಿದ್ರು ಕೂಡ ನಿಮಗೇನು ಬರುತ್ತೆ ಆನ್ಸರ್ ಇದೇ ಥರ ಬರುತ್ತೆ ಓಕೆನಾ ಸೊ ಇದು ಲಾಜಿಕ್ ಗೊತ್ತಾಯ್ತಲ್ಲ ಇದು ಕ್ಯಾರೆಕ್ಟರಿಸ್ಟಿಕ್ ಕ್ವೆಶನ್ ಹೇಗೆ ವರ್ಕ್ ಆಗುತ್ತೆ ಅಂಥೇಳಿ ಸೊ ಗೊತ್ತಿದ್ದಿಲ್ಲ ಗೊತ್ತಿಲ್ಲ ಅಂತಂದರೆ ಮೆಸೇಜ್ ಮಾಡ್ಬೋದು ಅಥವಾ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಕೇಳ್ಬೋದು ನನಗೆ ರೈಟ್ ಸೊ ದಿಸ್ ಇಸ್ ದ ಫೈನಲ್ ಆನ್ಸರ್ ಥ್ಯಾಂಕ್ ಯು
ಸೊ ನೋಡಿ ದ ಲಾಸ್ಟ್ ನೋಟ್ ಒನ್ ಮಾರ್ಕಿಗೆ ಭಾಳ ಸಲ ಕೇಳಿದ್ದಾರೆ ಇದನ್ನು ನೋಟ್ ತೊಗೊಳ್ಳಿ ನೋಟ್ ಅಂತ ತೊಗೊಳ್ಳಿ ಇದನ್ನು ಇಫ್ ಎ ಇಸ್ ಇನ್ವರ್ಟಿಬಲ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ ಟು ದೆನ್ ಸೊ ಡಿಟರ್ಮಿನೆಂಟ್ ಆಫ್ ಎ ಇನ್ವರ್ಸ್ ಯಾವಾಗಲೂ ಏನಾಗಿರುತ್ತೆ ಒನ್ ಬೈ ಡಿಟರ್ಮಿನೆಂಟ್ ಆಫ್ ಎ ಆಗಿರುತ್ತೆ ಸೊ ಪ್ಲೀಸ್ ರಿಮೆಂಬರ್ ಸೊ ಇದು ಪ್ರೂಫ್ ಹೇಗೆ ಸರ್ ಅಂತಂದರೆ ಇಲ್ಲಿ ಆಗಲೇ ಪ್ರೂಫ್ ಮಾಡಿದ್ದೀನಿ ನಾನಿಲ್ಲೇ ನೋಡಿಲ್ಲ ಸಿನ್ಸ್ ಎ ಇಸ್ ಇನ್ವರ್ಟಿಬಲ್ ಇನ್ವರ್ಟಿಬಲ್ ಅಂತಂದರೆ ಏನಾಗಿರುತ್ತೆ ಇಟ್ ಸ್ಯಾಟಿಸ್ಫೈಸ್ ದ ಡೆಫಿನಿಷನ್ ಆಫ್ ಇನ್ವರ್ಟಿಬಲ್ ಮ್ಯಾಟ್ರಿಸಸ್ ಇನ್ವರ್ಟಿಬಲ್ ಮ್ಯಾಟ್ರಿಸಸ್ ಡೆಫಿನಿಷನ್ ನಿಮ್ಗೆ ಗೊತ್ತಿದೆ ಆಲ್ರೆಡಿ ನಿಮಗೆ ಸೊ ಎ ಬಿ ಇಸ್ ಈಕ್ವಲ್ ಟು ಬಿ ಎ ಇಸ್ ಈಕ್ವಲ್ ಟು ಐ ಅಂತ ಹೇಳ್ತೀವಿ ಹೌದಾ ಸೊ ಹಿಯರ್ ಎ ಇಸ್ ದ ಇನ್ವರ್ಸ್ ಆಫ್ ಬಿ ಆಗಿರುತ್ತೆ ಬಿ ಇಸ್ ದ ಇನ್ವರ್ಸ್ ಆಫ್ ಎ ಆಗಿರುತ್ತೆ ಸೊ ಹಾಗಾಗಿ ಇದು ಇನ್ವರ್ಸ್ ಎ ಇಸ್ ಇನ್ವರ್ಟಿಬಲ್ ಮ್ಯಾಟ್ರಿಕ್ಸ್ ಆಗಿರೋದಕ್ಕೆ ಸೊ ಈ ಸಿನ್ಸ್ ಎ ಇಸ್ ಇನ್ವರ್ಟಿಬಲ್ ಆಗಿತ್ತು ಅಂತಂದರೆ ಸೊ ನಾವೇನು ಮಾಡ್ಬೋದು ಎ ಇಂಟು ಎ ಇನ್ವರ್ಸ್ ಇಸ್ ಈಕ್ವಲ್ ಟು ಐ ಅಂತ ಬರಿಬೋದು ಅಂದರೆ ಜಸ್ಟ್ ಕಂಪೇರಿಂಗ್ ಇವೆರಡನ್ನು ಕಂಪೇರ್ ಮಾಡಿಕೊಂಡು ಇದನ್ನು ಬರಿಬೋದು ಹಾಗಾದ್ರೆ ಹೇಳಿದ್ದೀನಲ್ಲ ಎ ಇಸ್ ದ ಇನ್ವರ್ಸ್ ಆಫ್ ಬಿ ಆಗಿರುತ್ತೆ ಬಿ ಇಸ್ ದ ಇನ್ವರ್ಸ್ ಆಫ್ ಎ ಆಗಿರುತ್ತೆ ಹಾಗಾಗಿ ಬಿನೇ ನಾವು ನಮ್ಗೆ ಇಲ್ಲಿ ಇನ್ವರ್ಸ್ ಬಿನ ಇನ್ವರ್ಸ್ ಎ ಇನ್ವರ್ಸ್ ಬಿ ಆಗಿರೋದಕ್ಕೆ ನಾವೇನು ಮಾಡ್ಬೋದು ಇದನ್ನು ಸೊ ಇದನ್ನು ಈ ರೀತಿ ಬರ್ಕೋಬೋದು ಬೇಕಿದ್ರೆ ಓಕೆ ಜಸ್ಟ್ ನೊಟೇಷನ್ ಅಷ್ಟೇ ಎ ಇಂಟು ಎ ಇನ್ವರ್ಸ್ ಇಸ್ ಈಕ್ವಲ್ ಟೇನ್ರಿ ಐ ಯಾಕಂದರೆ ಎ ಇನ್ವರ್ಸ್ ಏನಾಗಿರುತ್ತೆ ಏನು ಎ ಇನ್ವರ್ಸ್ ಏನಾಗಿರುತ್ತೆ ಇಲ್ಲಿ ಬಿ ಆಗಿರುತ್ತಲ್ಲ ಸೊ ಹಾಗಾಗಿ ಈ ರೀತಿ ಬರ್ಕೋಬೋದು ಸೊ ಹಾಗಾಗಿ ಈ ಡೆಫಿನೇಷನ್ ಆಗುತ್ತೆ ಟ್ರೂ ಆಗುತ್ತೆ ಎ ಇಂಟು ಎ ಇನ್ವರ್ಸ್ ಇಸ್ ಈಕ್ವಲ್ ಟೈ ಆಗುತ್ತೆ ನೀವೇನಾದರೂ ಟೇಕಿಂಗ್ ಡಿಟರ್ಮಿನೆಂಟ್ ಆನ್ ಬೋತ್ ಸೈಡ್ ಡಿಟರ್ಮಿನೆಂಟ್ ಆನ್ ತೊಗೊಳ್ಳಿ ಆಮೇಲೆ ನೆಕ್ಸ್ಟ್ ಇದನ್ನು ಬರಿಬೋದಲ್ಲ ಡಿಟರ್ಮಿನೆಂಟ್ ಆಫ್ ಎ ಬಿ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಡಿಟರ್ಮಿನೆಂಟ್ ಆಫ್ ಎ ಬಿ ದಿಸ್ ಒನ್ ಕ್ಯಾನ್ ರಿಟನ್ ಆಸ್ ಡಿಟರ್ಮಿನೆಂಟ್ ಆಫ್ ಎ ಇಂಟು ಡಿಟರ್ಮಿನೆಂಟ್ ಆಫ್ ಬಿ ಅಂತ ಬರಿಬೋದು ಸೊ ಅದೇ ಥರ ನೆಕ್ಸ್ಟ್ ಅದೇ ಥರ ಬರೆದಿದ್ದೀನಿ ಬೈ ಯೂಸಿಂಗ್ ದಿಸ್ ಪ್ರಾಪರ್ಟಿ ಹ್ಯಾವ್ ರಿಟನ್ ಹಿಯರ್ ಸೊ ಹಾಗಾಗಿ ಡಿಟರ್ಮಿನೆಂಟ್ ಆಫ್ ಏನು ವರ್ಸ್ ಏನಾಯ್ತು ನನಗೆ ಫೈನಲಿ ಸೊ ಒನ್ ಬೈ ಡಿಟರ್ಮಿನೆಂಟ್ ಆಫ್ ಏನಾಗುತ್ತೆ ಕೆಳಗಡೆ ಬರುತ್ತೆ ಸೊ ದಿಸ್ ಈಸ್ ದ ಪ್ರೂಫ್ ಸೊ ಒನ್ ಮಾರ್ಕ್ ವೆರಿ ಇಂಪಾರ್ಟೆಂಟ್ ಸೊ ಪ್ಲೀಸ್ ರಿಮೆಂಬರ್ ಓಕೆ ಥ್ಯಾಂಕ್ ಯು